ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್, ಹುಬ್ಬಿದ ರಕ್ತನಾಳಗಳ ಸಮಸ್ಯೆಗಳ ಕುರಿತಾಗಿ ನಾವು ಮಾತನಾಡ್ತೀವಿ. ವೆರಿಕೋಸ್ ವೈನ್ಸ್ ಅಂತಂದ್ರೇನು, ಯಾರಲ್ಲಿ ಹೆಚ್ಚಾಗಿ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಇನ್ನು ವೆರಿಕೋಸ್ ವೈನ್ಸ್ ಆಗೋದಕ್ಕೆ ಕಾರಣಗಳು ಏನಿರ್ಬೋದು, ವೆರಿಕೋಸ್ ವೈನ್ಸ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವೊಂದು ಕೆಲಸದಲ್ಲಿ ತೊಡಗಿರೋರಿಗೆ ಹೆಚ್ಚಾಗಿ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ಒಂದೇ ಕಾಲದಲ್ಲಿ ಬರುತ್ತಾ ಎರಡೂ ಕಾಲದಲ್ಲಿ ಬರುವಂತ ಚಾನ್ಸಸ್ ಇರುತ್ತಾ, ಸಾಕಷ್ಟು ಜನ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆಪರೇಷನ್ ಮಾಡಿಸ್ಕೊಂಡ್ಮೇಲೂ ಕೂಡ ಈ ಒಂದು ಸಮಸ್ಯೆ ಮರುಕಳಿಸುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ವೆರಿಕೋಸ್ ವೈನ್ ಸಮಸ್ಯೆಗಳಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರಬಹುದು, ಹೋಮಿಯೋಪತಿನಲ್ಲಿ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ತಿಳಿಸ್ಕೊಡಿ, ಈ ವೆರಿಕೋಸ್ ವೈನ್ಸ್ ಅಂತಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ? ಸೊ ವೆರಿಕೋಸ್ ವೈನ್ಸ್ ಅಂತ ಅಂದಾಗ ಏನಂದ್ರೆ ಉಬ್ಬಿರುವ ರಕ್ತನಾಳಗಳು. ಸೊ ಇದೇನಂದ್ರೆ ಸಾಮಾನ್ಯವಾಗಿ ಮತ್ತು ಏನಂದ್ರೆ 80-90% ಏನಂದ್ರೆ ಈ ಕಾಲಿನ ಭಾಗದಲ್ಲಿ ಅಥವಾ ಏನಂದ್ರೆ ತೊಡೆಯಿಂದ ಹಿಡ್ಕೊಂಡು ಪಾದದವರೆಗೆ ಇರುವಂತ ರಕ್ತನಾಳಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಸೊ ಅಗಲ ಆಗುವಂಥದ್ದು, ಸೊ ನೋಡೋದಕ್ಕೆ ಏನಂದ್ರೆ ವಿಕಾರವಾಗಿ ಅಥವಾ ಏನಂದ್ರೆ ಉಂಡೆ ಉಂಡೆಗಳ ತರ ಏನಂದ್ರೆ, ಸೊ ಇಲ್ಲಿ ಅಗಲವಾಗಿರುವಂತ ರಕ್ತನಾಳಗಳು ತುಂಬಾ ಸೂಪರ್ಫಿಷಿಯಲ್ ಗೋಚರಿಸ್ತಿರ್ತಕ್ಕಂಥದ್ದು. ಇದರಲ್ಲಿ ಕೆಲವರಲ್ಲಿ ಏನಂದ್ರೆ ತುಂಬಾ ಸಣ್ಣಗಿರುವಂತ ರಕ್ತನಾಳಗಳಲ್ಲಿ ಕೆಂಪು ನೇರಳೆ ಬಣ್ಣಕ್ಕೆ ಬದಲಾಗಿರುವಂತದ್ದನ್ನ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಸಾಮಾನ್ಯವಾಗಿ ಏನಂದ್ರೆ ಬದಲಾವಣೆ ಏಕೆ ಆಗುತ್ತೆ ಅನ್ನೋದಕ್ಕೆ ಈ ರಕ್ತನಾಳಗಳಲ್ಲಿ ಎರಡು ವಿಧ ಇದೆ ಅಂತ ಹೇಳ್ಬೋದು. ಒಂದೇನಂದ್ರೆ ಶುದ್ಧವಾದ ರಕ್ತವನ್ನು ತಲುಪಿಸುವಂತದ್ದನ್ನ ಆರ್ಟ್ರೀಸ್ ಅಂತ ಹೇಳ್ತೀವಿ. ಇನ್ನೊಂದೇನಂದ್ರೆ, ಸೊ ಈ ಶುದ್ಧವಾದ ರಕ್ತವನ್ನು ಬಳಕೆ ಆದ್ಮೇಲೆ ಮತ್ತೆ ಇದೇನಂದ್ರೆ ಅಶುದ್ಧ ಆಗ್ಬಿಟ್ಟಿರುತ್ತೆ. ಸೊ ಇದನ್ನ ಶುದ್ಧೀಕರಣಕ್ಕೆ ತಳ್ಬೇಕು. ಸೊ ಅದೇನಂದ್ರೆ ಹಾರ್ಟ್ ಅನ್ನೋದು ಶರೀರದ ಏನಂದ್ರೆ, ಸೊ ಅಪರ್ ಬಾಡಿಯಲ್ಲಿರೋದ್ರಿಂದ ಸೊ ಕೆಳಭಾಗದಿಂದ ಮೇಲಕ್ಕೆ ತಳ್ಬೇಕಾದಾಗ ಏನಂದ್ರೆ, ಸೊ ಕೆಲವಷ್ಟು ರಕ್ತನಾಳಗಳಲ್ಲಿ ಏನಂದ್ರೆ, ಸೊ ಪ್ರಕೃತಿನ ಏನ್ ಮಾಡಿದೆ, ಡಿಸೈನ್ ಮಾಡಿದೆ, ಸೊ ಅಲ್ಲಿ ಲೀಫ್ಲೆಟ್ ವಾಲ್ವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಮೀನು ಕಂಡದಿಂದ ಏನಂದ್ರೆ, ಸೊ ಮೇಲಕ್ಕೆ ತಳ್ಬೇಕಾದ್ರೆ ಮೀನು ಕಂಡದ ಒಂದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂತ ಆಗ್ತಾ ಇರುತ್ತೆ. ಆ ಪ್ರಕಾರ ಏನಂದ್ರೆ ರಕ್ತ ಅನ್ನೋದು ಸಲೀಸಾಗಿ ಏನಂದ್ರೆ, ಸೊ ಕೆಳಗಡೆಯಿಂದ ಅಲ್ಲಿ ಬ್ಯಾಕ್ ಫ್ಲೋ ಅಂದ್ರೆ ಹಿಂದಕ್ಕೆ ಹೋಗಿದೇನೆ ಏನಂದ್ರೆ ಮೇಲಕ್ಕೆ ಬರ್ತಿರೋ ರಕ್ತ ಎತ್ತಿಕೊಡ್ತಾ ಇರುತ್ತೆ. ಇದು ಸಾಮಾನ್ಯವಾಗಿ ನಡೀತಿರ್ಬೇಕು, ನಾರ್ಮಲ್ ಆಗಿ ನಡೀತಾ ಇರ್ಬೇಕಾದಲ್ಲಿ ಏನಂದ್ರೆ ಇಂಥ ಒಂದು ಸಮಸ್ಯೆ ಯಾರಲ್ಲೂ ಕಾಣಿಸೋದಿಲ್ಲ. ಬಟ್ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ರಕ್ತನಾಳದ ಒಂದು ಅಗಲುವಿಕೆ ಅಂತ ಹೇಳ್ತೀವಿ, ಅದರಲ್ಲಿ ಏನಂದ್ರೆ ಬಹಳಷ್ಟು ಚೇಂಜಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಂದ್ರೆ ಹೋಮೋಸಿಸ್ಟಿನ್ ಅನ್ನೋ ಒಂದು ಸಮಸ್ಯೆಯಿಂದ ಹೋಮೋಸಿಸ್ಟಿನ್ ಅತಿಯಾಗಿ ಡೆವಲಪ್ ಆಗೋದ್ರಿಂದ ಇಲ್ಲಿ ಈ ಒಂದು ರಕ್ತನಾಳಗಳ ಪ್ರೋಟೀನ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಬಂದು, ಸೊ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ರಕ್ತನಾಳ ಅಗಲ ಆಗ್ತಾ ಬರೋದು. ಅದರಿಂದ ಏನಾಗುತ್ತೆ ಅಂದ್ರೆ, ಸೊ ಈ ಒಂದು ಕಾಂಟ್ರಾಕ್ಷನ್ ರಿಲ್ಯಾಕ್ಷನ್ ಆದ್ರೂ ಸಹ ಏನಂದ್ರೆ, ಒಂದು 40-50% ರಕ್ತ ಅನ್ನೋದು ರಿವರ್ಸ್ ರಿಫ್ಲೆಕ್ಸ್ ಆಗ್ತಾ ಇರುವಂತದ್ದು. ಸೊ ಆ ಪ್ರಕಾರ ಏನಾಗುತ್ತೆ, ಈ ಒಂದು ಒತ್ತಡದಿಂದಾಗಿ, ಸೊ ಡೀಪ್ ವೀನಸ್ ಅಂತ ಹೇಳ್ತೀವಿ. ಇನ್ನೊಂದೇನಂದ್ರೆ, ಸೊ ಇವೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ನರಗಳೆಲ್ಲ ಸೇರಿ ಏನಂದ್ರೆ ಒಂದು ದೊಡ್ಡ ರಕ್ತನಾಳಕ್ಕೆ ಏನಂದ್ರೆ ಈ ರಕ್ತವನ್ನು ಹರಿಸ್ತಾ ಇರುತ್ತೆ. ಅಲ್ಲಿ ಏನಾದರೂ ರಕ್ತವನ್ನು ಹೆಪ್ಪುಗಟ್ಟಿತ್ತು ಅಥವಾ ಏನಾದ್ರೆ, ಸೊ ಈ ಒಂದು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಈ ಥ್ರಾಂಬೋಸಿಸ್ ಆದಾಗ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿ ರಿಫ್ಲೆಕ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಸೊ ಸಂಪೂರ್ಣವಾಗಿ ಅದೊಂದು ಸಮರ್ಪಕವಾಗಿ ಆ ರಕ್ತನಾಳ ಅನ್ನೋದು ಏನಂದ್ರೆ ಎಫೆಕ್ಟಿವ್ ಆಗಿ ಮೇಲಕ್ಕೆ ತಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಏನಂದ್ರೆ ಸೆಕೆಂಡ್ರಿ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಏನ್ ಮಾಡುತ್ತೆ, ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಶರೀರದಲ್ಲಿ ಒಂದ್ ಕಡೆ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಶರೀರದ ಇನ್ನುಳಿದ ರಕ್ತನಾಳಗಳು ಏನ್ ಮಾಡುತ್ತೆ, ಸೊ ತನ್ನ ಒಂದು ಈ ಒಂದು ಇದು ಕೆಲಸ ಮಾಡುವ ಪದ್ಧತಿಯನ್ನು ಬೆಳೆಸ್ಕೊಳ್ಳುತ್ತೆ. ಅದರಿಂದ ಈ ಚಿಕ್ಕ ಪುಟ್ಟ ರಕ್ತನಾಳಗಳು ಒತ್ತಡ ಹೆಚ್ಚಾಗ್ಬಿಟ್ಟು, ಸೊ ಅದರಿಂದ ಅವನು ಸಹ ಏನಂದ್ರೆ, ಸೊ ಈ ನೀಲಿ ಬಣ್ಣಕ್ಕೆ ಬದಲಾಗುವಂಥದ್ದು, ನೀಲಿ ಬಣ್ಣದಿಂದ ಏನಂದ್ರೆ, ಸೊ ಕೆಂಪು ನೇರಳೆ ಬಣ್ಣಕ್ಕೆ ಬದಲಾಗುವಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಅಲ್ಲಿ ಯಾಕೆ ಅಂದ್ರೆ, ಈ ಒಂದು ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಪ್ರೆಷರ್ ಇಂದಾಗಿ ಕಾಣಿಸುವಂಥದ್ದು. ಅದಲ್ಲ ಏನಂದ್ರೆ, ಇನ್ನು ಮೇಜರ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಎಲಾಸ್ಟಿನ್ ಡ್ಯಾಮೇಜ್ ಅನ್ನೋದನ್ನ ನಾವು ನೋಡ್ತೀವಿ. ಈ ಬದಲಾವಣೆಯಿಂದಾಗಿ ಏನಾಗುತ್ತೆ ಅಂದ್ರೆ, ರಕ್ತನಾಳಗಳ ಒಂದು ಉಬ್ಬುವಿಕೆ ಅನ್ಬೋದು ಅಥವಾ ಏನಂದ್ರೆ ಉಂಡೆ ಉಂಡೆಗಳ ತರ ಕಾಣಿಸುವಂಥದ್ದು, ಅದು ಕಾಲಿನ ತೊಡೆ ಭಾಗದಿಂದ ಹಿಡ್ಕೊಂಡು ಕೆಳಭಾಗದಲ್ಲಿ ಎಲ್ಲಾದರೂ ಸಹ ಬರ್ಬೋದು ಅಂತ ಹೇಳ್ತೀವಿ. ಸೊ ಇದಲ್ಲೇ ಸಹ ಏನಂದ್ರೆ, ಇದೇ ತರಹದ ಕೆಲವು ಲಕ್ಷಣಗಳು ಇನ್ನು ಕೆಲವರಲ್ಲಿ ಏನಂದ್ರೆ, ಈ ಪುರುಷರಲ್ಲಿ ನೋಡ್ಬೋದಾದಾಗ ಏನಂದ್ರೆ, ಈ ವೃಷ್ಣಗಳಲ್ಲಿ ಏನಂದ್ರೆ ವೆರಿಕೋಸೀಲ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಲೆಫ್ಟ್ ಸೈಡೆಡ್ ಜಾಸ್ತಿ ಎಫೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿನೂ ಸಹ ಸೇಮ್ ಇದೇ ತರದ ಬದಲಾವಣೆ, ರಕ್ತನಾಳಗಳಲ್ಲಿ ಏನಂದ್ರೆ ಉಬ್ಬುವಿಕೆ ಆಗ್ಬಿಟ್ಟು ಗೋಚರಿಸ್ತಾ ಇರುತ್ತೆ. ಸೊ ಅದು ಪರೀಕ್ಷೆಗಳು ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ತರದ ಒಂದು ಲಕ್ಷಣಗಳು, ಇದು ಬೇರೆ ಶರೀರದ ಎಲ್ಲೇ ಆಗ್ಬೋದು, ಬಟ್ ಅತಿಯಾಗಿ ನೋಡ್ತಿರ್ತಕ್ಕಂಥದ್ದು ಏನಂದ್ರೆ ಕಾಲಿನ ಭಾಗದಲ್ಲಿ, ನಮ್ಮ ಹತ್ರ ಬರ್ತಿರೋ ಜನರಲ್ಲಿ ನಾವು ನೋಡಿರೋದ್ರೆ ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತೀವಿ.
ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಪ್ರಶ್ನೆಗಳನ್ನ ಕೇಳಬೇಕು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ವೆರಿಕೋಸ್ ವೈನ್ ಸಮಸ್ಯೆ ಇದೆ, ಇದಕ್ಕೆ ನಿಮಗೆ ಅಡ್ವಾನ್ಸ್ ಚಿಕಿತ್ಸೆಗಳು ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಇನ್ನು ವೈದ್ಯರನ್ನ ಭೇಟಿ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, 0804666477. ಈ ನಂಬರ್ಗೆ ಈಗಲೇ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4th ಬ್ಲಾಕ್. ಇನ್ನು ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ವೆರಿಕೋಸ್ ವೈನ್ಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು. ಇದು ಡಾಕ್ಟರ್, ಕಾರಣಗಳನ್ನ ನೋಡ್ತಾ ಹೋದ್ರೆ ಈ ವೆರಿಕೋಸ್ ವೈನ್ಸ್ ಆಗೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ ಹೇಳ್ತೀರಾ? ಕಾರಣಗಳಲ್ಲಿ ನೋಡ್ಬೋದಾದಲ್ಲೇನೆಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಸೊ ತೂಕ ಹೆಚ್ಚಾಗಿರೋರಂತ ಹೇಳ್ಬೋದು, ಅಥವಾ ತುಂಬಾನೇ ಏನಂದ್ರೆ ಹೈಟ್ ಹೆಚ್ಚಾಗಿರೋರಂತ ಹೇಳ್ಬೋದು. ಇದರ ಜೊತೆಗೆ ಏನಂದ್ರೆ ಸೊ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಅನ್ನೋದು ಅತಿಯಾಗಿ ನಿಂತು, ಸೊ ಏನಂದ್ರೆ ಕಂಟಿನ್ಯೂಸ್ ಲಾಂಗ್ ಸ್ಟ್ಯಾಂಡಿಂಗ್ ಅವರ್ಸ್ ಅಂತ ಹೇಳ್ಬೋದು. ಸೊ ಇವುಗಳಿಂದ ಏನಂದ್ರೆ ಈ ಒಂದು ಡಿಸೀಸ್ ಅನ್ನೋದು ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಸೊ ಪ್ರತಿಯೊಬ್ಬರು ನಿಂತು ಒಂದು ಫ್ಯಾಕ್ಟ್ರಿಯಲ್ಲಿ ಏನಂದ್ರೆ 16 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ 1000 ಜನ ಕೆಲಸ ಮಾಡ್ತಾ ಇದ್ದಾರೆ, ಆ 1000 ಜನಕ್ಕೆ ಈ ಸಮಸ್ಯೆ ಬರ್ತಾ ಇಲ್ಲ. ಬಟ್ ಅದರಲ್ಲಿ ಕೆಲವರಲ್ಲಿ ಬರ್ತಾ ಇದೆ. ಏಕೆಂದ್ರೆ ಅವರ ಒಂದು ಶಾರೀರಿಕ ತತ್ವ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ಈ ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ, ಸೊ ಈ ಸಮಸ್ಯೆ ಕಾಣಿಸುವಂಥದ್ದು. ಇನ್ನು ಸೊಂಟದ ಭಾಗದಲ್ಲಿ ತುಂಬ ಟೈಟ್ ಆದಂಥ ಬಟ್ಟೆಗಳನ್ನು ಧರಿಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಬ್ಯಾಕ್ ರಿಫ್ಲೆಕ್ಸ್, ಸೊ ಪೆಲ್ವಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಸೊ ಮೇಲಕ್ಕೆ ಬರ್ತಿರೋವಂಥ ರಕ್ತವನ್ನು ಏನಂದರೆ ಸೊ ತಳ್ಳಿಕ್ಕೆ ಆಗದೇ ಇರುವಂಥದ್ದು, ಅಥವಾ ಸೆಡೆಂಟ್ರಿ ಅಂತ ಹೇಳ್ಬೋದು, ಅಂದರೆ ತುಂಬ ಹೊತ್ತು ಕುಳಿತಲ್ಲೇ ಕುಳಿತುಕೊಳ್ಳೋದು. ಸೊ ಆಮೇಲೆ ಏನಂದರೆ ಈ ಥರದ ಒಂದು ಸಮಸ್ಯೆಗಳಿಗೆ ತುತ್ತಾಗ್ತಾ ಇರ್ತಾರೆ. ಹೆಣ್ಮಕ್ಕಳಲ್ಲಿ ನೋಡಬೇಕಾದ್ರೆ ಏನಂದರೆ ಈ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಶರೀರದ ಒಂದು ಆಕಾರನೇ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಅತಿಯಾಗಿ ಸ್ಟ್ರೆಚ್ ಆಗೋದ್ರಿಂದ ಸೊ ಈ ಕಾಲಿನಲ್ಲಿ ಏನಂದರೆ ಎಡಿಮ ಅಥವಾ ನೀರು ತುಂಬಿಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೊ ಅದರಿಂದಾಗಿನೂ ಸಹ ಏನಂದರೆ ಈ ಒಂದು ವೆರಿಕೋಸ್ ವೈನ್ಸ್ ಕಾಣಿಸುವಂಥ ಒಂದು ಲಕ್ಷಣಗಳನ್ನ ನೋಡ್ತೀವಿ. ಸೊ ಇವುಗಳ ಜೊತೆಗೆ ಏನಂದರೆ ಈ ಒಂದು ಜೆನೆಟಿಕಲಿ ಏನಂದರೆ ಸೊ ವಂಶ ಪರಂಪರೆಯಲ್ಲಿ ಇದ್ದಾಗನೂ ಸಹ ಏನಂದರೆ ಆ ಒಂದು ಇವೆಲ್ಲ ಕಾರಣಗಳು, ಅವರ ಒಂದು ಪರಿಸ್ಥಿತಿಗಳು ಸಹ ಏನಂದರೆ ಈ ಒಂದು ಸಮಸ್ಯೆಯನ್ನು ಹೊರತೋರಿಸಲಿಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು, ಜೊತೆಗೆ ಫ್ಯಾಮಿಲಿ ಟೆಂಡೆನ್ಸ್ ನಲ್ಲಿ ಇದ್ರೂ ಕೂಡ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅಂತ ಹೇಳ್ತಾ ಇದ್ರು ಡಾಕ್ಟರು. ಇನ್ನು ಒಬೆಸಿಟಿ ಕೂಡ ಕಾರಣ ಆಗಿರತ್ತಾ ಡಾಕ್ಟರ್, ಪ್ರಮುಖವಾಗಿರೋ ಕಾರಣ ವಹಿಸುತ್ತಾ ಹೇಗೆ? ಸೊ ಒಬೆಸಿಟಿ ಅನ್ನೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಸೊ ಶರೀರದಲ್ಲಿ ಇವಾಗ ಹಲವಾರು ತರದ ಒಬೆಸಿಟಿ ಇರುತ್ತೆ. ಕೆಲವರಲ್ಲಿ ತುಂಬ ಹೈಟ್ ಇದ್ದು ಸೊ ಕಾಲಲ್ಲಿ ಏನಂದ್ರೆ ಕೊಬ್ಬಿನ ಅಂಶನ ಹೆಚ್ಚಾಗಿರುವಂಥದ್ದು, ಅಂದ್ರೆ ಅಪ್ಪರ್ ಬಾಡಿ ಅನ್ನೋದು ತುಂಬ ಇಮ್ಯಾಸಿಡೇಟೆಡ್ ಇದ್ದ ಕೆಳಗಡೆ ಇರ್ತಾರೆ. ಕೆಲವರು ಏನಂದ್ರೆ ಆಂಡ್ರೋಗೈನಾಯ್ಡ್ ಅಂತ ಹೇಳ್ತೀವಿ, ಮೀಸೋಗೈನಾಯ್ಡ್ ಅಂತ ಹೇಳ್ತೀವಿ, ಅಂದ್ರೆ ಪಿಯರ್ ಶೇಪ್ಡ್ ಬಾಡಿ ಅಂತ ಹೇಳ್ತೀವಿ. ಅಂದರೆ ಶರೀರದ ಆಕಾರದ ಮೇಲೆ ಅಲ್ಲಿ ಏನಾಗುತ್ತೆ, ರಕ್ತ ಪ್ರಸರಣ ಸೊ ಬ್ಲಡ್ ಅನ್ನೋದು ಡಿಮ್ಯಾಂಡ್ ಹೆಚ್ಚಿರುತ್ತೆ. ಸೊ ಆ ಪ್ರಕಾರ ಏನಂದರೆ ವಾಪಸ್ ತಳ್ಳಬೇಕಾದಾಗನೂ ಸಹ ಅದೇ ಫೋರ್ಸಲ್ಲಿ ಸತತವಾಗಿ ಕೆಲಸ ಮಾಡ್ತಿರ್ಬೇಕಾದಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ಬಹುದು ಅಂತ ಹೇಳ್ತೀವಿ. ಇನ್ನು ಏಜ್ ಫ್ಯಾಕ್ಟರ್ ಅಂತ ಏನಾದರೂ ಹೇಳ್ಬೋದಾ ಡಾಕ್ಟರ್, ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆಗಳು ಇಂಥ ಏಜ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಅಂತ? ಸೊ ಏಜ್ ವೈಸ್ ನೋಡಿದಾಗ ಏನಂದರೆ ಸೊ ಇದು ಟೀನೇಜಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಕಾಣಿಸೋದೇನೆಂದರೆ ತುಂಬ ವಿರಳ ಅಂತ ಹೇಳ್ಬೋದು. ಬಟ್ ಪ್ರೊಲಾಂಗ್ಡ್ ಏಜ್ ಅಥವಾ ಏನಂದರೆ 40 ವರ್ಷ ಮೇಲ್ಪಟ್ಟು ತುಂಬಾ ವಯಸ್ಸಿಂದ ಕೆಲಸ ಮಾಡ್ತಾಯಿದ್ರೆ ಹಾರ್ಡ್ ವರ್ಕ್ ಇದೆ ಅಂದಾಗ ಗ್ರ್ಯಾಜುವಲಿ ಇದೇನೆ ಡೆವಲಪ್ ಆಗ್ತಾ ಬಂದಿರುತ್ತೆ. ಕೆಲವರಲ್ಲೇನೆ ಚಿಕ್ಕದಾಗಿ ಕಾಣಿಸ್ಕೊಂಡಿರುತ್ತೆ. ಸೊ ಅಲ್ಲಿ ಏನೂ ಲಕ್ಷಣಗಳಿರೋದಿಲ್ಲ, ಓನ್ಲಿ ಏನಂದರೆ ನೋಡೋದಕ್ಕೆ ಕಾಸ್ಮೆಟಿಕಲ್ಲಿ ಏನಂದರೆ ಅದು ಈ ಒಂದು ವಿಕಾರವಾದ ರಕ್ತನಾಳಗಳು ಅಥವಾ ಉಬ್ಬಿರೋದು ಮಾತ್ರ ಕಾಣಿಸ್ತಾ ಇರುತ್ತೆ. ಬಟ್ ಅಲ್ಲಿ ಯಾವುದೇ ಥರದ ಲಕ್ಷಣಗಳಾಗಲಿ ಸೊ ಅವರಿಗೆ ಸಿಂಪ್ಟಮ್ಸು ನೋವಾಗಿರ್ಬೋದು ನವೆ ಆಗಿರ್ಬೋದು ಇಂಥದ್ದೇನು ಕಾಣಿಸ್ತಾ ಇರಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರ್ಬೇಕಾದಲ್ಲಿ ಏನಂದರೆ ಅರೌಂಡ್ 22-25 ಇಯರ್ಸಲ್ಲಿ ಇನ್ನು ಇರೋ ಏನಂದರೆ ಯುವಕರಲ್ಲಿ ನಾನು ಕಾಣ್ತಾ ಇದ್ದೀನಿ. ಓಕೆ, ಇನ್ನು ನಿಮ್ಮ ಒಂದು ಪ್ರಾಕ್ಟೀಸ್ನಲ್ಲಿ ನೋಡೋದಾದರೆ ಪೇಷೆಂಟ್ಸ್ ಯಾವ ರೀತಿ ಬರ್ತಾರೆ, ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಬರ್ತಾರಾ ಅಥವಾ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತಾ, ಸರ್ಜರಿ ಆದಮೇಲೆ ಕೂಡ ಬರುವಂಥವ್ರು ಇರ್ತಾರಾ, ಹೇಗೆ ಡಾಕ್ಟರ್? ಖಂಡಿತವಾಗಿ. ಸೊ ಇಲ್ಲೇನಾಗುತ್ತೆ ಅಂದರೆ ಸೊ ಅವ್ರಿಗೆ ಗೊತ್ತಿರೋ ಸಮಸ್ಯೆಯನ್ನು ನೋಡಿಕೊಂಡು ಅವ್ರೇನಂದರೆ ಹತ್ತಿರದಲ್ಲಿರೋ ಡಾಕ್ಟರ್ ಅಥವಾ ಮನೇಲಿ ಸಜೆಸ್ಟ್ ಮಾಡಿರೋ ಪ್ರಕಾರ ಹೋಗ್ತಾ ಇರ್ತಾರೆ. ಕೆಲವರು ಡೈರೆಕ್ಟಾಗಿ ಬರ್ತಾ ಇದ್ದಾರೆ. ಸೊ ಇನ್ನು ಕೆಲವರು ಏನಂದರೆ ಈ ಸಮಸ್ಯೆ ಬಗ್ಗೆ ಏನಂದರೆ ಹಲವಾರು ಕಡೆ ಚಿಕಿತ್ಸೆ ಮಾಡಿಸ್ಕೊಂಡು ಕೆಲವು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅತಿಯಾದಂಥ ಬದಲಾವಣೆಗಳು. ಸೊ ಒಂದು ಆಪರೇಷನ್ ಮಾಡಿರ್ತಾರೆ, 2 ಆಗಿರುತ್ತೆ 3 ಆಗಿರುತ್ತೆ. ಬಟ್ ಏನಂದರೆ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ನಡೀತಾನೆ ಇದೆ. ಸೊ ಅಂದರೆ ಅಲ್ಲಿ ಸಮಸ್ಯೆ ಏನಾಗಿದೆ, ಉಬ್ಬಿರೋ ರಕ್ತನಾಳವನ್ನು ತೊಲಗಿಸೋದ್ರಿಂದ ಒಂದು ಬದಲಾವಣೆ ಅನ್ನೋದು ನಿಲ್ತಾ ಇಲ್ಲ. ಸೊ ಶರೀರದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ಅನ್ನೋದೇನೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಬಿನೈನ್. ಸೊ ಬಿನೈನ್ ಅಂದರೆ ಏನಂದರೆ ಈ ಸಮಸ್ಯೆ ಒಂದೇ ಕಡೆ ಹಲವಾರು ವರ್ಷಗಳಲ್ಲಿ ಉಳ್ಕೊಂಡಿರುತ್ತೆ. ಎಷ್ಟೋ ಜನ ಏನಂದರೆ ಇದು ಎಷ್ಟೋ 20 ವರ್ಷ ಆಯಿತು ಸರ್, ಏನೂ ಆಗ್ತಾ ಇಲ್ಲ, ಏನೂ ಬದಲಾವಣೆ ಆಗಿಲ್ಲ, ಏನೂ ನೋವಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದನ್ನು ಗಾಬರಿ ಪಟ್ಟು ಬೇಗನೆ ಆಪರೇಷನ್ ಮಾಡ್ಕೊಂಡವರೆಲ್ಲ ಏನಾಗುತ್ತೆ ಅಂದರೆ ಈ ಒಂದು ಹಡುವಿಕೆ ಒಂದು ಕಾಲಲ್ಲಿರೋದು ಇನ್ನೊಂದು ಕಾಲಿಗೆ ಹೋಗಿರೋದು ನೋಡ್ತಾ ಇದ್ದೀವಿ. ಆ ಪ್ರಕಾರ ಏನಂದರೆ
ಚರ್ಮದಲ್ಲಿ ಬದಲಾವಣೆ ಅಂತ ಹೇಳ್ತೀವಿ ಅಂದರೆ ಈ ಒಂದು ಟೆಲೆಂಗಿಯಾಕ್ಟಸಿಸ್ ಅಂತ ಹೇಳ್ತೀವಿ ಅಂದರೆ ಚಿಕ್ಕ ಪುಟ್ಟ ರಕ್ತನಾಳಗಳೇನಾದರೆ ಸೊ ತುಂಬ ಕೆಂಪು ನೇರಳೆ ಬಣ್ಣಕ್ಕೆ ಬದಲಾಗ್ಬಿಟ್ಟು ಅಲ್ಲಿ ಏನಾಗ್ತಾ ಇರುತ್ತೆ, ನವೆ ಕಾಣಿಸ್ಕೊಳ್ಳುವಂಥದ್ದು, ಆ ಪ್ರಕಾರ ಚರ್ಮದ ಹಿಂದೆ ಇರುವಂಥ ಒಂದು ಕೊಬ್ಬು ಅನ್ನೋದು ತುಂಬ ಹಾರ್ಡನಿಂಗ್ ಅಂತ ಹೇಳ್ತೀವಿ, ತುಂಬಾನೇನೆಂದರೆ ಸೊ ಮೃದುವಾಗಿರುವಂಥದ್ದು ಹಾರ್ಡನಿಂಗ್ ಆಗಿಬಿಟ್ಟು ಅಲ್ಲಿ ರಫ್ನೆಸ್ಸು, ಚರ್ಮದ ಒಂದು ಬಣ್ಣದ ಬದಲಾವಣೆ ಅಂತ ಹೇಳ್ತೀವಿ. ಸೊ ಅದೇನಂದರೆ ಕಂಪ್ಲೀಟಾಗಿ ಏನಂದರೆ ಹೈಪರ್ ಪಿಗ್ಮೆಂಟೇಷನ್ ಆಗ್ತಾ ಬರುವಂಥದ್ದು. ಇನ್ನು ಕೆಲವರಲ್ಲಿ ಅಂದರೆ ಅತಿ ಹೆಚ್ಚಾದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಕಡಿಮೆ ಆಗುತ್ತೆ, ಏಕೆಂದರೆ ಇಲ್ಲಿ ಬಳಸಿರುವಂಥ ರಕ್ತ ಮೇಲಕ್ಕೆ ಹೋಗ್ತಾ ಇಲ್ಲ, ಸೊ ಅದರಿಂದಾಗಿ ಫ್ರೆಶ್ ಬ್ಲಡ್ ಬರಲಿಕ್ಕೆ ಪ್ರೆಷರ್ ಇರೋದಿಲ್ಲ, ಅದರಿಂದಾಗಿ ಏನಂದರೆ ಅಲ್ಲಿ ಪರ್ಫ್ಯೂಜನ್, ಸೊ ಅಲ್ಲಿರುವಂಥ ಎಲ್ಲ ಚರ್ಮದ ಕಣಗಳಿಗಾಗಿರ್ಬೋದು, ಸೆಲ್ಸಿಗಾಗಿರ್ಬೋದು, ಮಸಲ್ಸಿಗಾಗಿರ್ಬೋದು, ಏನಂದರೆ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೇನು ಎನರ್ಜಿ ಸಿಗ್ತಾ ಇಲ್ಲ. ಅದರಿಂದಾಗಿ ಇವ್ರಿಗೆ ಏನಾಗುತ್ತೆ ಅಂದರೆ ಸೊ ಆ ಚರ್ಮದ ಬದಲಾವಣೆ ಅಲ್ಸರ್ಸ್ ಓಪನ್ ಆಗುವಂಥದ್ದು ಅಥವಾ ಏನಾದ್ರು ಬ್ಲೀಡಿಂಗ್ ಆಗ್ತಾ ಇರುವಂಥದ್ದು, ಪ್ಯಾಸಿವ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಇವುಗಳೆಲ್ಲ ನಾವು ನೋಡ್ಬೋದು. ಓಕೆ, ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು, ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. ಈಗ ಆಲ್ರೆಡಿ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರಾ, ಇನ್ನು ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆಗಳು ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನಿಮ್ಗೆ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಬಹುದು. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಇನ್ನು ವೆರಿಕೋಸ್ ವೇನ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ತಿಳಿಸ್ತಾ ಇದ್ರು. ವೆರಿಕೋಸ್ ವೇನ್ಸ್ ಅಂತಂದ್ರೆ ಏನು, ಇನ್ನು ಕಾರಣಗಳು ಏನಿರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಯಾರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳನ್ನ ನೋಡ್ತೀವಿ ಅನ್ನೋದ್ರ ಕೂಡ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ಇನ್ನು ಲಕ್ಷಣಗಳ ವಿಚಾರವಾಗಿ ಮಾತಾಡೋದಾದ್ರೆ, ಊತ ಕಾಣಿಸ್ಕೊಳತ್ತಾ, ಉರಿ ಇರುತ್ತಾ, ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳತ್ತೆ ಡಾಕ್ಟರ್? ಇಲ್ಲೇನಂದ್ರೆ ಸ್ಟೇಜ್ ವೈಸ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲೇನಂದ್ರೆ C1 ಇಂದ ಏನಂದ್ರೆ C6 ಅನ್ನೋ ಒಂದು ಏನಂದ್ರೆ ಸ್ಕೇಲ್ ಇದೆ. C1 ಅಂದಾಗ ಏನಂದ್ರೆ ನೋ ವಿಸಿಬಲ್ ಆರ್ ಪಾಲ್ಪೇಬಲ್ ಏನಂದ್ರೆ ವೆರಿಕೋಸಿಟೀಸ್ ಅಂತ ಹೇಳ್ತು, ಅಂದ್ರೆ ಯಾವುದೇ ಒಂದು ಲಕ್ಷಣಗಳಿಲ್ಲ ಅನ್ನೋದಂಥದ್ದು. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಬಹಳಷ್ಟು ಮಟ್ಟಿಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋ ಇನ್ನೊಂದು ಕಂಡೀಷನ್ ಡೆವಲಪ್ ಆಗಿರುತ್ತೆ. ಅದರಿಂದ ಏನಂದ್ರೆ ಇವರಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು ಪಾದದ ಭಾಗದಲ್ಲಿ ಅಂತ ಹೇಳ್ಬೋದು. C2 ಅಂದಾಗ ಏನಂದ್ರೆ ಟೆಲೆಂಗಿಯಾಕ್ಟಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಒಂದು ಜೇಡದ ಬಲೆ ತರ ಏನಂದ್ರೆ ಚಿಕ್ಕ ಪುಟ್ಟ ರಕ್ತನಾಳಗಳು ಏನಾಗ್ತಾ ಇರುತ್ತೆ, ಹರಡ್ತಾ ಇರುತ್ತೆ. ಅದೊಂದು ಬಣ್ಣ ನೋಡಿದಾಗ ಏನೋ ಕೆಂಪು ನೇರಳೆ ಬಣ್ಣಕ್ಕೆ ಬದಲಾಗಿರುವಂಥದ್ದು, ಅಂದರೆ ಇಲ್ಲಿ ಚಿಕ್ಕ ಪುಟ್ಟ ರಕ್ತನಾಳಗಳು ಅಲ್ಲಿ ಏನು ಮಾಡ್ತಾ ಇದೆ, ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್, ಆ ದೊಡ್ಡ ರಕ್ತನಾಳ ಕೆಲಸ ಮಾಡ್ತಾ ಇಲ್ಲ ಅನ್ನೋದರಿಂದ ತನ್ನ ಒಂದು ಎಫಿಷಿಯನ್ಸಿನ ಬಳಸಿ ಈ ಪ್ರಕಾರ ಏನಂದ್ರೆ ಒಂದು ಸ್ಟ್ರೈನ್ ಗುರಿಯಾಗಿಬಿಟ್ಟು ಈ ತರದ ಬದಲಾವಣೆ ಅಂತ ಹೇಳ್ತೀವಿ. ಓಕೆ, ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಮಾತಾಡಿ ವೆಂಕಟೇಶ್, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ನಮಸ್ಕಾರ ವೆಂಕಟೇಶ್ ಅವರೇ, ಹೇಳಿ. ಸರ್, ನಮಗೆ ನಮ್ಮ ಸಿಸ್ಟರ್ ಅವ್ರಿಗೆ ಸ್ವಲ್ಪ ಅವ್ರಿಗಿನ ಏಜ್ ಬಂದ್ಬಿಟ್ಟು 27-25 ಇದೆ. ಸರಿ. ಅವ್ರಿಗೆ ಕಾಲಲ್ಲೆಲ್ಲ ಒಂಥರ ಗ್ರೀನ್ ಗ್ರೀನ್ ಆಗಿ ಗಿಡ್ಡೆ ಗಿಡ್ಡೆ ಒಂಥರ ಬಂದಿದೆ. ಓಕೆ, ಅದಕ್ಕೆ ಸ್ವಲ್ಪ ಕೇಳೋಣ ಏನಾಗಿರ್ಬೋದು. ಎರಡು ಕಾಲಲ್ಲಿ ಇದೆಯಾ? ಒಂದೇ ಕಾಲ. ಒಂದೇ ಕಾಲಲ್ಲಿ. ಮದುವೆ ಆಗಿದ್ದೇನೆ ಅವರಿಗೆ? ಮದುವೆ, ಗಂಡು ಹುಡುಕ್ತಾ ಇದ್ದೀನಿ. ಓಕೆ ಸರ್. ಸೊ ಇಲ್ಲ ಏನಂದ್ರೆ ಕೆಲವರಲ್ಲಿ ಈ ತರದ ಬದಲಾವಣೆ, ನಾನು ಮಾತಾಡ್ತಾ ಇದ್ನಲ್ಲ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲೇನೋ ರಕ್ತನಾಳಗಳಲ್ಲಿ ಬದಲಾವಣೆ ಆಗಿಬಿಟ್ಟು, ಸೊ ಅಲ್ಲೇನಂದರೆ ಸೊ ಅದು ಎಷ್ಟರ ಮಟ್ಟಿಗೆ ಅದು ಅಗಲ ಆಗಿದೆ, ಅದರಿಂದಾಗಿ ಏನೋ ಎಲಾಸ್ಟಿಟಿ ಡ್ಯಾಮೇಜ್ ಆಗಿಬಿಟ್ಟು ಎಫಿಷಿಯಂಟಾಗಿ ರಕ್ತ ಅನ್ನೋದು ಮೇಲಕ್ಕೆ ತಳ್ಳಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರಿಂದಾಗೇನೋ ಪೂಲಿಂಗ್ ಅಂತ ಹೇಳ್ತೀವಿ, ಅಂದರೆ ಸೊ ರಕ್ತ ಅನ್ನೋದು ಏನಂದರೆ ಬಳಸಿರುವಂಥ ರಕ್ತ ಅಲ್ಲೇ ಉಳಿತಾ ಇದೆ, ನಿಧಾನಗತಿಯಲ್ಲಿ ಏನಂದರೆ ಮೇಲಕ್ಕೆ ಹೋಗ್ತಾ ಇದೆ, ಅದರಿಂದಾಗಿ ಉಬ್ಬಿದಂಥ ರಕ್ತನಾಳಗಳು ಸೊ ಅದರಿಂದಾಗೇನೋ ನೀಲಿ ಬಣ್ಣದಲ್ಲಿ ಅಥವಾ ಕೆಂಪು ನೇರಳೆ ಬಣ್ಣದಲ್ಲಿ ಏನಂದರೆ ಬದಲಾಗಿರೋದು ನೋಡ್ತೀವಿ. ಅದರ ಲಕ್ಷಣಗಳೇನಾದರೂ ಇದೇನಾ ಅವರಿಗೆ? ಅವ್ರಿಗೆ, ಅವರು ಯಾರ ಹತ್ರನ ಕೇಳಿದಂತೆ ವಾಕಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳದಂತೆ. ಓಕೆ. ಬೇರೆ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರೆ ಅಷ್ಟೇ, ಅಷ್ಟೇ ಗೊತ್ತಿರೋಂಗೆ, ನನಗೆ ಗೊತ್ತಿರೋಂಗೆ. ಅವ್ರು ಅವಾಗವಾಗ ಅದು ಆ ಕಾಲ್ ಮಾತ್ರ ನೋವು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಇರುತ್ತೆ, ಏಕೆಂದರೆ ಅಲ್ಲಿ ಎಫಿಷಿಯಂಟಾಗಿ ಬ್ಲಡ್ ಸಪ್ಲೈ ಅನ್ನೋದು ಏನಂದರೆ ಆಗ್ತಾ ಇರಲ್ಲ, ಅದರಿಂದ ಕಾಲು ಎಳೆತ ಅನ್ಬೋದು. ಇನ್ನು ಏನಂದರೆ ಸೊ ಚರ್ಮದ ಬಣ್ಣ ಬದಲಾವಣೆ ಅನ್ಬೋದು ಅಥವಾ ನವೆ ಅನ್ಬೋದು, ಕೆಲವರಲ್ಲಿ ಹಲವಾರು ಲಕ್ಷಣಗಳಿರುತ್ತೆ, ತೊಂದರೆ ಇಲ್ಲ. ಸೊ ಒಮ್ಮೆ ಬಂದು ಭೇಟಿ ಮಾಡಿದಾಗ ಕೆಲವಷ್ಟು ಪರೀಕ್ಷೆಗಳನ್ನ ಮಾಡಿಸಿ, ಡಾಪ್ಲರ್ ರಿಪೋರ್ಟ್ಸ್ನ ಮಾಡಿಸಿ, ಆ ಸಮಸ್ಯೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ನೋಡಿಕೊಂಡು ಔಷಧಿಗಳು ಕೊಟ್ಟಾಗ ಈ ಒಂದು ಕಾಯಿಲೆ ಬೆಳೆಯೋದನ್ನು ನಿಲ್ಲಿಸೋದು ಸಾಧ್ಯ ಆಗ್ತದೆ. ಆ ಪ್ರಕಾರ ಇರೋ ರಕ್ತನಾಳಗಳು ಸ್ವಲ್ಪ ಸ್ವಲ್ಪ ಎಫಿಷಿಯಂಟ್ ಆಗಿಬಿಟ್ಟೇನೆಂದರೆ ಸೊ ಅದೊಂದು ಸಮಸ್ಯೆಯನ್ನು ಬೆಳೀದೇ ಇರೋ ಥರ, ಯಾವುದೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲದೆ ಆ ವ್ಯಕ್ತಿಯ ಒಂದು ಶರೀರ ತತ್ವವನ್ನು ಕೆಲಸ ಮಾಡೋ ಪದ್ಧತಿಯನ್ನು ಸರಿಪಡಿಸೋ ಮುಖಾಂತರ ಏನಾಗುತ್ತೆ ಅಂದರೆ ಈ ಕಾಯಿಲೆ ಬೆಳೆಯೋದನ್ನು ತಡಿಬೋದು. ಧನ್ಯವಾದಗಳು ವೆಂಕಟೇಶ್ ಅವರೇ ಕರೆ ಮಾಡಿದಕ್ಕೆ. ಬೆಂಗಳೂರಿಂದಾನೇ ಕಾಲ್ ಮಾಡಿದಿರಾ? ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4th ಬ್ಲಾಕ್, ಎರಡು ಶಾಖೆಗಳಿದೆ ಬೆಂಗಳೂರಿನಲ್ಲಿ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು.
ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬಹುದು, ಇನ್ನು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಿದ್ರಾ, ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಈ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಸೊ ಲಕ್ಷಣಗಳ ವಿಚಾರ ಹೇಳ್ತಾ ಇದ್ರಿ, ಗ್ರೇಡ್ ನ ನೋಡ್ತಾ ಹೋಗ್ತೀರಾ, ಸೊ ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾಗಿರುವಂತಹ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ರಿ. C1 C2 ಮಾತಾಡಿದ್ವಿ. ಸೊ C3 ಅಲ್ಲಿ ಏನಂದ್ರೆ, ಸೊ ವಿಸಿಬಲ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಗೋಚರಿಸ್ತಿರುವಂತದ್ದು. ಇಷ್ಟಕ್ಕೆ ಮುಂಚೆ ಕಾಲರ್ ಮಾತಾಡಿರೋ ಪ್ರಕಾರ ಇಲ್ಲಿ ನೀಲಿ ಬಣ್ಣದಲ್ಲಿ ಅಥವಾ ಗ್ರೀನ್ ಆಕಾರದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಆ ರಕ್ತನಾಳ ತುಂಬಾ ಅಗಲ ಆಗಿಬಿಟ್ಟಿದೆ, ಅದರಿಂದ ತೆಳುವಾಗಿಬಿಟ್ಟಿದೆ. ಸೊ ಅದರಲ್ಲಿ ಹರಿತಾ ಇರುವಂತಹ ರಕ್ತವನ್ನು ಏನಂದ್ರೆ ಚರ್ಮದ ಮೇಲೆ ಕಾಣಿಸ್ತಾ ಇದೆ. ಇದು ನಾರ್ಮಲ್ ವಿಸಿಬಲ್. ಕೆಲವರಲ್ಲಿ ಏನಂದ್ರೆ ತುಂಬಾನೇ ಫೇರ್ ಇದ್ದಾರೆ ಅಂದಾಗ ಏನಾಗುತ್ತೆ, ಈ ರಕ್ತನಾಳ ಸ್ಕಿನ್ನು ಸಹ ಡೆಲಿಕೇಟ್ ಇರುತ್ತೆ ಕೆಲವರಲ್ಲಿ. ಸೊ ಆ ವ್ಯಕ್ತಿಗಳಲ್ಲಿ ಕಾಣಿಸ್ತಾ ಇರೋದೆಲ್ಲನೂ ವೆರಿಕೋಸ್ ವೇನ್ಸ್ ಅಲ್ಲ. ಸೊ ಅವರು ಡೆಲಿಕೇಟ್ ಆಗಿದೆ ಸ್ಕಿನ್ನು, ಅದ್ರ ಜೊತೆಗೆ ಫೇರ್ ಇರೋದ್ರಿಂದ ಕಾಣಿಸುವಂಥದ್ದು. ಬಟ್ ಅಲ್ಲಿ ಎಷ್ಟರ ಮಟ್ಟಿಗೆ ಅದು ಟಾರ್ಚಸಿಟಿ ಇದೆ, ಸೊ ಅವುಗಳನ್ನು ನಾವು ನೋಡಬೇಕಾಗುತ್ತೆ. ಸೊ ಪೇಷಂಟ್ ಬಂದು ಭೇಟಿ ಮಾಡಿದಾಗನೇ ಅದ್ರ ಬಗ್ಗೆ ನಾವು ತಿಳ್ಕೊಬೋದು. ಇನ್ನು C4 ಅಲ್ಲಿ CA ಅಂತ ಹೇಳ್ತೀವಿ, CB ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಕಾಲಿನ ಬಣ್ಣ ಅಥವಾ ಚರ್ಮದ ಒಂದು ಕೆಳಗಿರುವಂಥ ಏನಂದರೆ, ಸೊ ಕೊಬ್ಬು ಅನ್ನೋದು ಹಾರ್ಡನಿಂಗ್ನ ಆಗ್ತಾ ಬರುವಂಥದ್ದು. ಸೊ ಏನಂದರೆ ಹಾರ್ಡ್ ಆಗ್ತಾ ಬಂದು ಕಾಲನ್ನೋ ದಪ್ಪ ಆಗ್ತಾ ಇರುತ್ತೆ ಮಾಮೂಲಿಗಿಂತ, ಮೊದಲಿಗಿಂತನೂ. ಸೊ ಆ ಪ್ರಕಾರ ಚರ್ಮದ ಮೇಲೆ ನವೆ ಕಾಣಿಸುವಂಥದ್ದು ಅಂತ ಹೇಳ್ತೀವಿ, ಅಥವಾ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಭಾಳಷ್ಟು ಹೊತ್ತು ಏನಂದರೆ ಇವರು ಪಾದಕ್ಕೆ ಪ್ರೆಷರ್ ಇಲ್ಲದೆ ಅಥವಾ ಪಾದ ನೆಲದ ಮೇಲೆ ಊರದೆ ಕುಳಿತಾಗ ಉಬ್ಬಿ ಬಿಡುವಂಥದ್ದನ್ನು ನೋಡ್ತೀವಿ. ಪಾದದ ಭಾಗದಲ್ಲಿ ಏನಂದರೆ, ಈ ಒಂದು ರಕ್ತನಾಳಗಳಿಂದಾಗಿ ಚರ್ಮದ ಬಣ್ಣದ ಬದಲಾವಣೆ ಅಂತ ಹೇಳ್ತೀವಿ. ಸೊ ಈ ಪ್ರಕಾರ ಏನಂದರೆ, ವೆರಿಕೋಸ್ ಅಲ್ಸರ್ಸ್ ಶುರುವಾಗುವಂಥ ಪರಿಸ್ಥಿತಿ ಅಥವಾ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಈ ರಕ್ತನಾಳಗಳೇನಂದರೆ ಯಾವುದು ತುಂಬಾ ತೆಳುವಾಗಿರುತ್ತೆ, ಅದು ಉಬ್ಬಿ ಬಿಟ್ಟು ಏನಂದರೆ, ಸೊ ಬ್ಲೀಡಿಂಗ್ ಆಗ್ತಾ ಇರುವಂಥದ್ದು, ಪ್ಯಾಸಿವ್ ಬ್ಲೀಡರ್ಸ್ ಅಂತ ಹೇಳ್ಬೋದು. ಆ ಪ್ರಕಾರ ಏನಂದರೆ, C5 C6 ಲೆವೆಲಲ್ಲಿ ಅಂದರೆ ತುಂಬ ಸಿವಿಯರಿಟಿ ಅಂತ ಹೇಳ್ಬೋದು. ಅದರಲ್ಲಿ ಏನಂದರೆ, ಈ ಒಂದು ರಿಕರಿಂಗ್ ಅಂತ ಹೇಳ್ತೀವಿ, ಗ್ರಾಫ್ಟಿಂಗ್ ಮಾಡಿಸ್ತಾ ಇರ್ತಾರೆ, ಈ ಗಾಯ ಅನ್ನೋದು ಮಾಯ್ತಾ ಇಲ್ಲ. ಅಲ್ಲಿ ಮಾಯದೇ ಇರೋದಕ್ಕೆ ಏನಂದರೆ ಹಲವಾರು ಕಾರಣಗಳಿರುತ್ತೆ. ಇಲ್ಲಿ ಒಳ್ಳೆಯ ರಕ್ತ ಸಿಗ್ತಾ ಇಲ್ಲ, ಪೋಷಕಾಂಶಗಳು ಸಿಗ್ತಾ ಇಲ್ಲ, ಶರೀರ ಅದನ್ನು ಹೊರಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅದನ್ನು ಭಾಳಷ್ಟು ಮಟ್ಟಿಗೆ ಏನು ಮಾಡ್ತಾ ಇರ್ತಾರೆ ಜನರು ನಮ್ಮ ಹತ್ರ ಬಂದಿರೋ ಎಕ್ಸ್ಪೀರಿಯೆನ್ಸಲ್ಲಿ, ಸೊ ಗ್ರಾಫ್ಟಿಂಗ್ ಬೇರೆ ಭಾಗದಿಂದ ಚರ್ಮ ತಗೊಂಡು ಅಲ್ಲಿ ವಾಸಿ ಮಾಡಿಸ್ಕೊಳ್ತಾರೆ. ಬಟ್ ಕೆಲವೇ ದಿನ ಮತ್ತೆ ಓಪನ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಮಾಡಬೇಕಾಗಿರೋದು ಏನಂದರೆ, ಒಳಗಡೆ ಶರೀರ ಏನು ಮಾಡ್ತಾ ಇದೆ ನ್ಯಾಚುರಲ್ ಆಗಿ ತನ್ನ ಒಂದು ಎಫಿಷಿಯೆಂಟ್ ಕೆಲಸವನ್ನು ತನ್ನನ್ನು ತಾನು ಕಾಪಾಡ್ಕೊಳ್ಳಿಕ್ಕೆ ರಿಪೇರ್ ಮಾಡಬೇಕಾಗಿರೋದನ್ನು ಅದನ್ನು ಎಫೆಕ್ಟಿವ್ ಆಗಿ ಬೆಳೆಸ್ಕೊಂಡು ಬಂದಾಗ ಏನಾಗುತ್ತೆ, ಈ ರಿಪೇರ್ ಮಾಡಿರುವಂಥ ಗಾಯ ಮತ್ತೆ ಓಪನ್ ಆಗೋದನ್ನು ತಡಿಬೋದು. ಅದೇ ರೀತಿಯಲ್ಲಿ ಹೊಸದ ಗಾಯಗಳು ಆಗದೆ ಇರೋ ಥರ ಏನಂದರೆ ಖಂಡಿತವಾಗಿ ತಡಿಬೋದು. ಖಂಡಿತ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕಾಗತ್ತೆ, ಇನ್ನು ವೆರಿಕೋಸ್ ವೇನ್ ಸಮಸ್ಯೆಗಳಿದೆ ಅಂತಂದ್ರೆ ಯಾವೆಲ್ಲ ಟೆಸ್ಟ್ಗಳು ಇನ್ವೆಸ್ಟಿಗೇಷನ್ಸ್ಗೆ ನಾವು ಒಳಗಾಗಬೇಕಾಗತ್ತೆ, ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ, ಇನ್ನು ಆಪರೇಷನ್ ಆದ್ಮೇಲೆ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರಬಹುದು, ಇದೆಲ್ಲದರ ಬಗ್ಗೆ ಮಾತನಾಡ್ತೀವಿ. ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಮಧುಮೇಹ ಕಾಯಿಲೆಯಿಂದ ಜೀವನ ಅಸ್ತವ್ಯಸ್ತ ಆಗಿದೆಯಾ? ಸಾಕಷ್ಟು ಔಷಧಿಯ ನಂತರವೂ ಇದನ್ನು ನಿಯಂತ್ರಣದಲ್ಲಿಡಲು ಆಗ್ತಿಲ್ವೇ? ಹಾಗಿದ್ರೆ ಯೋಗ ಮಾಡಿ ಪರಿಹಾರ ಕಂಡುಕೊಳ್ಳಿ. ತಪ್ಪದೆ ವೀಕ್ಷಿಸಿ ಯೋಗ ಫಾರ್ ಲೈಫ್ ಡಯಾಬಿಟೀಸ್ ವಾರ. ಇದೇ ಸೋಮವಾರದಿಂದ ಭಾನುವಾರದವರೆಗೆ ಬೆಳಗ್ಗೆ 10 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಮದುವೆ ಈಗ ಸುಲಭ. ಮದುವೆ ಆಗೋದಕ್ಕೆ ಹುಡುಗ ಹುಡುಗಿನ ಹುಡುಕ್ತಿರೋರ್ಗೆ ಇಲ್ಲಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ, ಅದುವೇ ಶ್ರೀಶಂಕರ ಮ್ಯಾಟ್ರಿಮೋನಿ. ಶ್ರೀಶಂಕರ ವಾಹಿನಿಯ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಈ ಬಾರಿ ಮೈಸೂರಿನಲ್ಲಿ. ನಿಮ್ಮ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್. ಡಾಕ್ಟರ್ಸ್, ಇಂಜಿನಿಯರ್ಸ್, IT, BT, ಬಿಸ್ನೆಸ್ ಕ್ಲಾಸ್ ಎಲ್ಲರೂ ಒಂದೇ ವೇದಿಕೆಯಲ್ಲಿ. ಬ್ರಾಹ್ಮಣ ಸಮುದಾಯದವರಿಗಾಗಿಯೇ ಮೆಗಾ ಮ್ಯಾಟ್ರಿಮೋನಿ ಮೀಟ್. ಶ್ರೀ ಶಾರದಾ ಪೀಠ, ಶಂಕರ್ ಮಠ್ ರೋಡ್, ಅಗ್ರಹಾರ, ಮೈಸೂರು. ಸ್ಥಳದಲ್ಲೇ ಜ್ಯೋತಿಷ್ಯ ನೋಡೋ ಅವಕಾಶ. ಇಂತಹ ವೇದಿಕೆಯಲ್ಲಿ ಭಾಗವಹಿಸಿ ಹಲವಾರು ದಂಪತಿಗಳು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರೋದನ್ನ ನಾವು ನೋಡಿದೀವಿ. ಇಂತಹ ಸಂಬಂಧಗಳು ಇಲ್ಲಿಯೂ ಕೂಡ ಕೈಗೂಡಲಿ ಅನ್ನೋದೇ ನಮ್ಮ ಆಶಯ. ಒಂದಂತೂ ನಿಜ, ನಿಮ್ಮ ಜೀವನ ಸಂಗಾತಿಯ ಆಯ್ಕೆಯ ಕನಸು ಇಲ್ಲಿ ನನಸಾಗಲಿದೆ. ಇಂತಹ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಲಾಗ್ ಆನ್ ಮಾಡಿ www.ಶ್ರೀಶಂಕರ ಮ್ಯಾಟ್ರಿಮೋನಿ .com ಅಥವಾ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 9019300600.
ವಿರಾಮದ ನಂತರ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಹುಬ್ಬಿದ ರಕ್ತನಾಳಗಳ ಸಮಸ್ಯೆಗಳ ಕುರಿತಾಗಿ ನಾವು ಮಾತನಾಡ್ತಾ ಇದೀವಿ. ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು, ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಸೊ ವೆರಿಕೋಸ್ ವೇನ್ಸ್ ಅಂತಂದ್ರೇನು, ಇನ್ನು ವೆರಿಕೋಸ್ ವೇನ್ಸ್ ಆಗೋದಕ್ಕೆ ಕಾರಣಗಳು ಏನಿರಬಹುದು, ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಹೆಚ್ಚಾಗಿ ಸಮಸ್ಯೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು. ಇನ್ನು ಲಕ್ಷಣಗಳ ವಿಚಾರ ಕೂಡ ನೀವು ಹೇಳ್ತಾ ಇದ್ರಿ, ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಕೆಲವು ಸಲ ಏನು ಊತ ಆಗಿರ್ಬೋದು, ಉರಿ ಆಗಿರ್ಬೋದು, ಕಾಣಿಸ್ಕೊಳ್ಳೋದಿಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂತ. ಈ ಪ್ರೆಗ್ನೆನ್ಸಿನಲ್ಲಿ ಕೂಡ ಈ ಒಂದು ಸಮಸ್ಯೆಗಳು ಬರುತ್ತೆ ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಹೆಣ್ಣಿನ ಒಂದು ಮಾಮೂಲು ತೂಕಕ್ಕಿಂತ ಹೆಚ್ಚಾಗಿ ಬೆಳೀತಾ ಇರುವಂಥದ್ದು, ಅದರಲ್ಲೇ ಗರ್ಭಚೀಲ ಒಂದು ಅಗಲವಿಕೆ ಅಂತ ಹೇಳ್ಬೋದು, ಅಥವಾ ಸೊ ಅಲ್ಲಿ ಮಗು ಬೆಳೀತಾ ಇದ್ದಂಗೆ ಏನಾಗ್ತಾ ಇರುತ್ತೆ, ಇಲ್ಲಿ ಸ್ಟೇಸಿಸ್ ಆಗ್ತಾ ಇರುವಂಥದ್ದು ಅಂದರೆ ಸೊ ಕಾಲಲ್ಲಿ ಏನಾದರೆ ತುಂಬ ಮಟ್ಟಿಗೆ ನೀರಿನ ಒಂದು ಪರ್ಫ್ಯೂಷನ್ ಅಂತ ಹೇಳ್ಬೋದು. ಈ ಪ್ರಕಾರ ಏನಂದರೆ ಸೊ ಈ ಒಂದು ಪೆಲ್ವಿಕ್ ರೀಜನ್ ಅಂತ ಹೇಳ್ತೀವಲ್ಲ, ಈ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಏನಾಗುತ್ತೆ, ಒತ್ತಡ ಹೆಚ್ಚಾಗಿ ಬಿಡುವಂಥದ್ದು. ಸೊ ಆ ಒತ್ತಡದಿಂದಾಗಿ ಏನಾಗುತ್ತೆ, ಈ ರಕ್ತನಾಳಗಳು ತಳ್ತಾ ಇರಬೇಕಾದಲ್ಲಿ ಆ ಬ್ಯಾಕ್ ಪ್ರೆಷರ್ ಅಥವಾ ರಿಫ್ಲೆಕ್ಸ್ ಅನ್ನೋದಾಗೋದ್ರಿಂದ ಈ ರಕ್ತನಾಳ ಅನ್ನೋದೇನಾಗ್ತಾ ಇರುತ್ತೆ, ಅಗಲಾಗುವಂಥದ್ದನ್ನು ನೋಡ್ತೀವಿ. ಸೊ ಅತಿಯಾದಂಥ ತೂಕ ಬೆಳೆದಿರುತ್ತೆ. ಸೊ ಇದರಿಂದಾಗಿನೂ ಸಹ ಏನಂದರೆ ಈ ಒಂದು ರಕ್ತನಾಳಗಳ ಒಂದು ಉಬ್ಬುವಿಕೆ ಅನ್ನೋದು ಕಾಣ್ಬೋದು. ಎಲ್ಲರಲ್ಲೂ ಸಹ ಏನಂದರೆ ಈ ಒಂದು ಚರ್ಮದ ಬಣ್ಣ ಬದಲಾವಣೆ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ, ಬಟ್ ಏನೋ ಒಂದು ಸ್ಕಿನ್ ಪ್ರಾಬ್ಲಮ್ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ಕೆಲವರಲ್ಲಿ ಏನಂದರೆ ಪಿಗ್ಮೆಂಟೇಷನ್ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಕೆಲವರಲ್ಲಿ ಎಲಾಸ್ಟಿಸಿಟಿ ಕಳ್ಕೊಂಡು ಏನಂದರೆ ಸ್ಕಿನ್ ಅನ್ನೋದು ಸೊ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಬೇರೆ ಕಂಡೀಷನ್ ಅನ್ಬೋದು. ಬಟ್ ಇದೇನೆಂದರೆ ಮತ್ತೆ ಕೆಲವು ದಿನಗಳಲ್ಲಿ ಏನಂದರೆ ಕಡಿಮೆ ಆಗ್ಬೋದು, ಒಂದು ಲೆವೆಲಲ್ಲಿ ಅಂದರೆ ಹತೋಟಿಗೆ ಬರುತ್ತೆ, ಬಟ್ ಯಾವುದೇ ಲಕ್ಷಣಗಳಿಗೆ ಗೊತ್ತಾಗೋದಿಲ್ಲ. ಬಟ್ ಕೆಲವು ವರ್ಷಗಳು ಕಳೆದಾಗ ಮಿಡಿಲ್ ಏಜ್ ಅಥವಾ 40 ಮೇಲ್ಪಟ್ಟಕ್ಕೆ ಬಂದಾಗ ಏನಂದರೆ ಈ ಒಂದು ಸಮಸ್ಯೆಯಿಂದಾಗಿ ಏನಂದರೆ ಬೇರೆ ಎಲ್ಲ ಸಮಸ್ಯೆಗಳಂತ ಹೇಳ್ಬೋದು, ಅಥವಾ ಚರ್ಮದ ಬಣ್ಣ ಬದಲಾವಣೆ ಆಗುವಂಥದ್ದು, ಅಥವಾ ನೋವುಗಳು ಕಾಣಿಸುವಂಥದ್ದು, ಅವರು ಒಂದು ತೂಕ ಅನ್ನೋದು ಅದೇ ಲೆವೆಲಲ್ಲಿ ಉಳ್ಕೊಂಡಿರೋದ್ರಿಂದ ಈ ಒಂದು ಸಮಸ್ಯೆ ಇನ್ನೂ ಸ್ವಲ್ಪ ಹೆಚ್ಚಿನಲ್ಲಿ ಏನಾದರೆ ನೋವು ಕಷ್ಟಗಳನ್ನು ಅನುಭವಿಸ್ತಿರೋದನ್ನು ನೋಡ್ತೀವಿ. ಓಕೆ, ಇನ್ನು ವೆರಿಕೋಸ್ ವೇನ್ಸಿಂದ ಸಫರ್ ಆಗ್ತಿರೋರು ವಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡಾಕ್ಟರ್, ಕುಂಟುತ್ತಾ ಇರ್ತಾರೆ ಅಥವಾ ಹೇಗಿರುತ್ತೆ? ಸೊ ಅಲ್ಲಿ ಏನಿರೋದಿಲ್ಲ, ತುಂಬ ಹೊತ್ತು ನಿಲ್ಲೋದಕ್ಕೆ ಕಷ್ಟ ಆಗ್ಬೋದು. ಸೊ ಒಂದೇ ಕಡೆ ನಿಂತು ಒಂದೇ ಸಮನೆ ಕೆಲಸ ಮಾಡಬೇಕಾದಲ್ಲಿ ಏನಾಗುತ್ತೆ, ಪೂಲಿಂಗ್ ಅಂತ ಹೇಳ್ತೀವಿ, ಅಂದರೆ ಬ್ಲಡ್ ಅನ್ನೋದು ಮೇಲಿಂದ ಕೆಳಗಡೆ ಬರ್ತಾ ಇರುತ್ತೆ, ಬಟ್ ವಾಪಸ್ ಮೇಲಕ್ಕೆ ಏನಂದರೆ ಅದೇ ಪ್ರೆಷರಲ್ಲಿ ಹೋಗ್ತಾ ಇಲ್ಲ, ಅಲ್ಲಿ ಎಕ್ಸ್ಚೇಂಜ್ ಆಗಬೇಕು. ಈ ಎರಡರಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಏನಾಗುತ್ತೆ ಅಂದರೆ ಕಾಲು ಅನ್ನೋದು ಉಬ್ಬುತ್ತಾ ಇರುವಂಥದ್ದು. ಸೊ ಆ ಥರ ಏನಂದರೆ ನೀರಿನ ಅಂಶ ಅಥವಾ ಎಡಿಮಾ ಅಂತ ಹೇಳ್ತೀವಿ, ಅಂದರೆ ಸೆಲ್ಸ್ ಒಳಗಡೆ ಇರಬೇಕಾಗಿರುವಂಥ ಒಂದು ನೀರಿನ ಅಂಶ ಹೊರಗಡೆ ಬರುವಂಥದ್ದು, ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ, ಅಂದರೆ ಬೆರಳಿಂದ ಒತ್ಕೊಂಡಾಗ ಏನಾಗ್ತಾ ಇರುತ್ತೆ ಆ ತಗ್ಗ ಅದೇ ಥರ ಉಳಿತಾ ಇರುತ್ತೆ. ಸೊ ಈ ಥರದ್ದೊಂದು ಲಕ್ಷಣಗಳಂತ ಹೇಳ್ಬೋದು. ಅಥವಾ ಅವರು ಪ್ರಯಾಣ ಮಾಡ್ತಾ ಇದ್ದಾಗ ಚೇರ್ ಮೇಲೆ ಅತಿಯಾದಂಥ ಹೊತ್ತು ಕುಂತಾಗ ಏನಾಗ್ತಾ ಇರುತ್ತೆ, ಅಲ್ಲಿ ಪ್ರೆಷರ್ ಸಿಗ್ತಾ ಇಲ್ಲ. ಸೊ ಬ್ಯಾಕ್ ಪ್ರೆಷರ್ ಅನ್ನು ಪಾದದಿಂದ ಸಿಗ್ತಾ ಇಲ್ಲ, ಅಥವಾ ಈ ಮೀನು ಕಂಡದಲ್ಲಿ ಏನಂದರೆ ಒತ್ತಡ ಸಿಗಬೇಕಾದಾಗ ಮನುಷ್ಯನಿಗೆ ಏನಂದರೆ ನಿಂತು ಓಡಾಡ್ಕೊಂಡಿದ್ದಾಗ ಏನಾಗ್ತಾ ಇರುತ್ತೆ, ಅದು ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅದರ ಒಂದು ಪರ್ಫ್ಯೂಷನ್ ಸರಿಯಾಗಿ ಆಗದೇ ಇದ್ದಾಗ ಏನಂದರೆ ನೋವುಗಳು ಕಾಣಿಸುವಂಥದ್ದು. ಕೆಲವರಲ್ಲಿ ಏನಂದರೆ ತುಂಬ ಹೊತ್ತು ಕೆಲಸ ಮಾಡಿ ಬಂದಾದಮೇಲೆ ಕುಳಿತಾಗ ಏನಾಗ್ತಾ ಇರುತ್ತೆ, ಹರಿತಾ ಇರುವಂಥ ನೋವು ಅಂತ ಹೇಳ್ಬೋದು. ಅಥವಾ ಏನಂದರೆ ಸೊ ಗ್ರಿಪ್ಪಿಂಗ್ ಟೈಪ್ ಆಫ್ ಪೇನ್ ಅಂತ ಇರ್ತಾರೆ, ಕೆಲವರಲ್ಲಿ ಉರಿಯ ಜೊತೆಗೆ ನೋವು ಅಂತ ಹೇಳ್ತೀವಿ. ಸೊ ಈ ಥರ ಏನಂದರೆ ಭಾಳಷ್ಟು ಜನ ಕೆಲಸ ಮಾಡ್ಕೆ ಹೋಗಿರ್ತಾರೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾರೆ, ಓಡಾಡ್ಕೊಂಡಿದ್ದಾಗ ಎಂಥದ್ದೇ ಲಕ್ಷಣಗಳು ಗೊತ್ತಾಗೋದಿಲ್ಲ. ಬಟ್ ಮನೆಗೆ ಬಂದ ತಕ್ಷಣ ಏನಾಗ್ತಾ ಇರುತ್ತೆ ಅಂದರೆ ಸೊ ಚರ್ಮದಲ್ಲಿ ನವೇ ಕಾಣಿಸುವಂಥದ್ದು, ಅದಕ್ಕೆ ತುರಿಸ್ಕೊಳ್ಬೇಕನ್ನೋ ಒಂದು ಇದಾಗ್ತಾ ಇರುತ್ತೆ. ಆ ಪ್ರಕಾರ ಏನಂದರೆ ಕೆಲವರು ಸ್ಕ್ರ್ಯಾಚಿಂಗ್ ಅಂಟಿಲ್ ಏನಂದರೆ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಂದರೆ ಆ ಥರ ಒಂದು ಸಂಕಟ ಪಡ್ತಾ ಇರ್ತಾರೆ. ಇನ್ನು ಕೆಲವರಲ್ಲಿ ಏನಂದರೆ ಉರಿತಾ ಇರಬೇಕಾದಾಗ ಸ್ವಲ್ಪ ಅದಕ್ಕೆ ಏನಂದರೆ ಆಲ್ಟರ್ನೇಟಿವ್ ಆಗಿ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ತಂಪನ್ನದ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಏನಂದರೆ ಹಲವಾರು ವಿಧದಲ್ಲಿ ಹಲವಾರು ಲಕ್ಷಣಗಳನ್ನೇನಂದರೆ ಜನರು ನಮ್ಮ ಹತ್ರ ಬಂದಾಗ ಹೇಳ್ತಾ ಇರ್ತಾರೆ. ಓಕೆ, ಇನ್ನು ಒಂದು ಇನ್ವೆಸ್ಟಿಗೇಷನ್ಸ್ ಅಂತಂದರೆ ಏನೆಲ್ಲ ಪರೀಕ್ಷೆಗಳನ್ನ ಮಾಡಿಸೋದಕ್ಕೆ ಹೇಳ್ತಾರೆ ಡಾಕ್ಟರ್, ಇನ್ನು ಪೇಷಂಟ್ನ ನೋಡಿದಾಗ? ಸೊ ಅಲ್ಲಿ ಏನಂದರೆ ಕ್ಲಿನಿಕಲ್ಲಿ ಬಂದಾಗ ಏನಂದರೆ ಸೊ ಅವ್ರು ನಮ್ಗೆ ಪ್ರೆಸೆಂಟ್ ಮಾಡ್ತಾರೆ, ಅದರಲ್ಲಿ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಈ ಸಮಸ್ಯೆ ಯಾವ ಥರ ಇದೆ, ಯಾವುದರಲ್ಲಿ ಇದೆ. ಸೊ ಅಲ್ಲಿ ಕೆಲವರಲ್ಲಿ ಏನಂದರೆ ಈ ಟಾರ್ಚರ್ ಸಿಟಿ ಕಾಣಿಸ್ತಾ ಇರಲ್ಲ, ಬಟ್ ಏನಂದರೆ ಚರ್ಮದ ಬಣ್ಣ ಬದಲಾಗಿರುವಂಥದ್ದು, ಕಾಲು ಉಬ್ಬಿರೋದಂದಾಗ ಅಲ್ಲಿ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ, ಅಂದರೆ ಈ ಒಳಗಡೆ ಇರುವಂಥ ರಕ್ತನಾಳ ಅಥವಾ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಅವುಗಳ ಒಂದು ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸಿದಾಗ ಏನಂದರೆ ಒಳಗಡೆ ರಕ್ತ ಹೆಪ್ಪುಗಟ್ಟುವಿಕೆ ಆಗಿದೆಯೇನೋ ಅನ್ನೋದು ನೋಡ್ಬೋದು. ಅಥವಾ ಇನ್ನು ಕೆಲವರಲ್ಲಿ ಏನಂದರೆ ತೊಡೆ ಭಾಗದಲ್ಲಿ ಏನಂದರೆ ಈ ಕೆಂಪು ನೇರಳೆ ಬಣ್ಣಕ್ಕೆ ಬದಲಾಗಿರುವಂಥದ್ದು ಚರ್ಮದಲ್ಲಿ ನೋಡ್ತೀವಿ, ಥ್ರಾಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಮೇಡಮ್, ಯಾವರಿಂದ ಕರೆ ಮಾಡ್ತಿದ್ದೀರಾ? ಮಹೇಶ್ ಅವರೇ, ನಾವು ಬಿಜಾಪುರದಿಂದ ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ಕಾರ, ಹೇಳಿ ಸರ್. ಸರ್, ನಮ್ದು ಏನಾಗಿದೆ ಅಂದ್ರೆ ನಮ್ ಕಾಲು ಅವಾಗವಾಗ ನೋವಾಗ್ತಾ ಇರುತ್ತೆ, ಅವಾಗವಾಗ ಇದು ಇರುತ್ತಲ್ಲ ಸರ್ ಕೆಳಗಡೆ ಪಾದಿಂದ ಮೇಲೆ ಒಂದು ಅಲ್ಲಿ ಬಂದ್ಬಿಟ್ಟು ಫುಲ್ಲು ನೋವಾಗುತ್ತೆ.
ಓಕೆ, ಯಾವಾಗಿಂದ ಆಗ್ತಾ ಇದೆ? ಅದು ಒಂದೊಂದ್ ಸಲ ನವೇ ಆದಾಗ ಒಂಥರ ಗೆಡ್ಡೆ ಗೆಡ್ಡೆ ಬರ್ತಾ ಇರುತ್ತೆ. ಸರಿ, ಯಾವಾಗಿಂದ ಈ ತರ ಆಗ್ತಾ ಇದೆ? ಇದು ಚಳಿ ಟೈಮ್ ಜಾಸ್ತಿ ಕಾಣಿಸ್ಕೊಳ್ತದೆ. ವಯಸ್ಸು ಎಷ್ಟು ನಿಮ್ದು? ನಮ್ದು 23. ಓಕೆ, ಸೊ ಏನ್ ಮಾಡ್ತಾ ಓದ್ಕೊಂಡಿದ್ದೀರಾ ಅಥವಾ ಕೆಲಸ ಮಾಡ್ತಾ? ಏನ್ ಕೆಲಸ, ಯಾವ ರೀತಿ ಆದಂತ ಕೆಲಸ ಇದೆ? ನಮ್ದು ಸ್ಟೋರ್ ಅಲ್ಲಿ ಇರ್ತದೆ, ಮೆಡಿಕಲ್ ಸ್ಟೋರ್. ಕಾಲು ನಿಂತ್ಕೊಂಡು ನಿಂತ್ಕೊಂಡು ಒಂದ್ ಸ್ವಲ್ಪ ನೋವಾಗುತ್ತೆ, ಮತ್ತೆ ನವೇ ಸ್ಟಾರ್ಟ್ ಆಗುತ್ತೆ ನೋಡಿ, ಅದು ತುಂಬಾ ನೋವಾಗುತ್ತೆ ಅವಾಗ. ಓಕೆ, ಚರ್ಮದ ಮೇಲೆ ಏನಾದ್ರು ಬಣ್ಣದ ಬದಲಾವಣೆ ಆಗಿರುವಂತದ್ದು ಆ ತರದ್ದು ನೋಡಿದ್ದೀರಾ? ಹಂಗಲ್ಲ, ಏನಾಗಲ್ಲ, ಬರೀ ನವೇ ಅಷ್ಟೇ, ನವೇ ಆದಾಗ ದಪ್ಪ ದಪ್ಪ ಊದ್ಕೊಂಡ್ಬಿಡುತ್ತೆ. ಓಕೆ, ಸೊ ಕೆಲವು ಸಾರಿ ನೀವು ಹೇಳೋ ಪ್ರಕಾರ ಏನಂದ್ರೆ ಇದು ರಕ್ತನಾಳಗಳ ಒಂದು ಸಮಸ್ಯೆಯಿಂದನೂ ಆಗ್ಬೋದು, ಇಲ್ಲ ಅಂದ್ರೆ ಸಾಮಾನ್ಯ ಚರ್ಮದ ಒಂದು ಇನ್ಫೆಕ್ಷನ್ ಅಥವಾ ಅಲರ್ಜಿ ಅಂತ ಹೇಳ್ಬೋದು. ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಿರ್ಬೇಕಾದಾಗ ಅಲ್ಲಿ ಏನಾದ್ರು ಸರಿಯಾದಂಥ ಗಾಳಿ ಇಲ್ಲದೆ ಇರುವಂಥದ್ದು, ಅದರಿಂದ ಸೆಕೆ ಆಗಿಬಿಟ್ಟು ಈ ಚರ್ಮದಲ್ಲಿ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಆ ಬೆವರನ್ನು ಸುರಿದಾಗ ನೀವು ನವೇ ಮಾಡಿಕೊಂಡು ತುರಿಸ್ಕೊಳ್ಳೋದು, ಅದಕ್ಕೇನು ದದ್ದುಗಳು ಅಂತ ಹೇಳ್ಬೋದು, ದಂದು ಅಂತ ಹೇಳ್ಬೋದು. ಒಮ್ಮೆ ಬಂದು ಭೇಟಿ ಮಾಡಿದರೆ ಅದು ಯಾವ ಸಮಸ್ಯೆ, ಅದು ವೆರಿಕೋಸ್ ವೇನ್ಸೇನಾ ಅಥವಾ ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆನೋ ಅದನ್ನು ನಾವು ಗುರುತಿಸ್ಲಿಕ್ಕಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, 0804666477. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬೇಕಾಗತ್ತೆ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಶಾಖೆಗಳಿದೆ. ನಿಮಗೆ ಯಾವುದು ಹತ್ತಿರದ ಶಾಖೆ ಆಗತ್ತೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಪ್ರಶ್ನೆಗಳನ್ನ ಕೇಳಬೇಕು, ಡಾಕ್ಟರ್ ಜೊತೆ ಮಾತನಾಡಬೇಕಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. ಸಾಕಷ್ಟು ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಇನ್ನು ಇನ್ವೆಸ್ಟಿಗೇಷನ್ಸ್ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಸೊ ಪೇಷೆಂಟ್ನ ನೋಡಿ ನೀವು ಇನ್ವೆಸ್ಟಿಗೇಷನ್ಸ್ನ ಹೇಳ್ತೀರಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಎಕ್ಸ್ರೇ, ಸ್ಕ್ಯಾನ್ ಈ ರೀತಿ ಏನಾದರೂ ಮಾಡಬೇಕಾಗತ್ತಾ ಡಾಕ್ಟರ್? ಸೊ ಡಾಪ್ಲರ್ ಸ್ಟಡಿ ಅನ್ನೋದನ್ನು ಮಾಡಬೇಕಾಗುತ್ತೆ. ಅದರ ಜೊತೆ ವೇರಿಯೇಷನ್, ಸೊ ಡಿಸೀಸ್ನ ಲಕ್ಷಣಗಳು ಸೇಮ್ ತೋರಿಸ್ತಾ ಇರ್ಬೋದು, ಬಟ್ ಅಲ್ಲಿ ಏನಾದರೂ ಭಾಳಷ್ಟು ಮಟ್ಟಿಗೆ ಗೋಚರಿಸ್ತಾ ಇರಲ್ಲ ರಕ್ತನಾಳಗಳು. ಸೊ ಅದು ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ವೆರಿಕೋಸ್ ವೇನ್ಸ್ ಇದೆ, ಶೂರ್ ಆಗಿ ಗೊತ್ತಾಗುತ್ತೆ. ಬಟ್ ಯಾವ ಮಟ್ಟಕ್ಕಿದೆ, ಸೊ ಅಲ್ಲಿ ಎದರಿಂದ ಆಗ್ತಾಯಿದೆ, ಹಲವಾರು ಇದು ವೆಸಲ್ಸ್ ಇರ್ತವೆ. ಸೊ ಕಾಲು ಪಾದದ ಭಾಗದಲ್ಲಿ ಬೇರೆ ಇದೆ, ಮೀನು ಕಣ್ಣದ ಭಾಗದಲ್ಲಿ ಬೇರೆ ಇದೆ, ತೊಡೆ ಭಾಗದಲ್ಲಿ ಬೇರೆ ಇದೆ, ಎಲ್ಲಿ ಸಮಸ್ಯೆ ಉಂಟಾಗಿದೆ ಅನ್ನೋದು ಗೊತ್ತಾಗಬೇಕಂದಾಗ ಈ ಒಂದು ಡಾಪ್ಲರ್ ಸ್ಟಡಿ ಮಾಡಿದಾಗ ಏನಂದರೆ ಗೊತ್ತಾಗುತ್ತೆ. ಅಂದರೆ ಇದು ಎರಡೂ ಪಾದದಲ್ಲಿ ಕಾಣಿಸ್ಕೊಳುತ್ತಾ ಡಾಕ್ಟರ್, ಅಥವಾ ಒಂದೇ ಪಾದದಲ್ಲಿ ಶುರುವಾಗಿ ಇನ್ನೊಂದು ಪಾದಕ್ಕೆ ಹೋಗುತ್ತಾ ಅಥವಾ ಯಾವ ರೀತಿ ಇರುತ್ತೆ? ಸೊ ಭಾಳಷ್ಟು ಜನ ನಮ್ಮ ಹತ್ರ ಹೇಳೋರಲ್ಲಿ ಏನಂದರೆ, ಸೊ ಈ ಒಂದು ಗರ್ಭಿಣಿಯರಲ್ಲಿ ಎರಡರಲ್ಲಿ ಶುರುವಾಗಿರುವಂಥದ್ದನ್ನು ನೋಡ್ತೀವಿ, ಅಥವಾ ಕೆಲವರು ಹೇಳೋ ಪ್ರಕಾರ ಒಂದು ಕಾಲಲ್ಲಿ ಶುರುವಾಯಿತು, ಆಮೇಲೆ ಕೆಲವು ದಿನಗಳಲ್ಲಿ ಪ್ರೋಗ್ರೆಸ್ ಆಗ್ತಾ ಬಂದಾಗ ಏನೋ ಇನ್ನೊಂದು ಕಾಲಿಗೆ ಶುರುವಾಗಿದೆ ಅಂತ ಹೇಳ್ತಾರೆ. ಈ ಗಂಡಸರಲ್ಲಿ ನೋಡಬೇಕಾದಾಗ ಏನಂದರೆ, ಒಂದು ಸಮಸ್ಯೆ ತುಂಬ ಹೊತ್ತು ನಿಲ್ಲಬೇಕಾಗಿರುವಂಥದ್ದು, ಲಾಂಗ್ ಸ್ಟ್ಯಾಂಡಿಂಗ್ ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಲ್ಲಿ ಅದು ಗೋಚರಿಸುತ್ತೆ. ಹಲವಾರು ವರ್ಷಗಳು ಅದ್ರ ಬಗ್ಗೆ ಲಕ್ಷಣೇ ಮಾಡಿರೋದಿಲ್ಲ, ನೋವು ಶುರುವಾದಾಗ ಹೋಗಿರ್ತಾರೆ. ಸೊ ಒಂದು ಆಪರೇಷನ್ ಆಗಿರುತ್ತೆ, ಎರಡು ಮೂರು ಆಗಿರುತ್ತೆ, ಆ ಪ್ರಕಾರ ಡಿಸೀಸ್ ಪ್ರೋಗ್ರೆಸ್ ಆಗೋದಕ್ಕೆ ಅದೊಂದು ಬಿನೈನ್ ಅಂತ ಹೇಳ್ತೀವಿ. ಶರೀರ ಒಂದು ಕಾಯಿಲೆಯನ್ನು ಏನಂದರೆ ಒಂದು ಕಡೆ ಒತ್ತಿ ಹಿಡಿತಾ ಇದೆ, ಸೊ ಅದನ್ನು ಏನಾದರೆ ಕದಲ್ಸಿದಾಗ ಅಥವಾ ಅದನ್ನು ಏನಾದ್ರು ಮಾಡಲಿಕ್ಕೆ ಹೋದಾಗ ಮೆಟಾಸ್ಟೇಸಿಸ್ ಅಂತ ಹೇಳ್ತೀವಿ, ಅಂದರೆ ಅದು ಬೇರೆ ಕಡೆಗೆ ಹರಡಿ ಇನ್ನೊಂದು ಕಾಲಲ್ಲಿನೂ ಸಹ ಏನಂದರೆ ಆ ಲೆವೆಲಲ್ಲಿ ಸಮಸ್ಯೆ ಕಾಣಿಸೋದನ್ನು ನೋಡ್ತೀವಿ. ಸೊ ಅಂದರೆ ಆಲ್ಟರ್ನೇಟಿವ್ ಆಗಿರುತ್ತೆ, ಕೆಲವರಲ್ಲಿ ಎರಡೂ ಕಾಲಲ್ಲಿ ಒಮ್ಮೆನೇ ಬರ್ಬೋದು, ಅಥವಾ ಒಂದು ಶುರು ಆಗಿಬಿಟ್ಟು ಇನ್ನೊಂದು ಶುರು ಆಗುವಂಥ ಪರಿಸ್ಥಿತಿನ ನೋಡ್ತೀವಿ. ಓಕೆ, ಇನ್ನು ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ನ ಕನ್ಸಿಡರ್ ಮಾಡಿದ್ರೆ ಯಾವ ಥರ, ಯಾರಲ್ಲಿ ಹೆಚ್ಚಾಗಿ ನೋಡ್ತೀರಾ, ಮೇಲ್ಸಲ್ಲಿ ಇರುತ್ತಾ ಫೀಮೇಲ್ಸಲ್ಲಿ ಇರುತ್ತಾ? ಫೀಮೇಲ್ಸಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಸೊ ಅದರಲ್ಲಿ ಏನಂದರೆ ಈ ಒಂದು ಗರ್ಭಾವಸ್ಥೆಯಿಂದ ಪ್ರತಿಯೊಂದು ಹೆಣ್ಣು ಹೋಗೋದ್ರಿಂದ ಇದರಲ್ಲಿ ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಬಟ್ ಸಿಂಪ್ಟಮೆಟಿಕಲಿ ಏನಂದರೆ ಎಲ್ಲರಿಗೂ ಸಮಸ್ಯೆಗಳು ಬರೋದಿಲ್ಲ, ಕೆಲವರಲ್ಲಿ ಮಾತ್ರ ಸಮಸ್ಯೆಗಳು ಬರ್ತಾ ಇರುತ್ತೆ. ಬಟ್ ಈ ಇತ್ತೀಚಿನ ದಿನಗಳೇನಾಗಿದೆ ಆಲ್ಮೋಸ್ಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ಬೋದು. ಸೊ ಗಂಡಸರಲ್ಲೂ ಸಹ ಕಾಣಿಸ್ತಾ ಇದೆ. ಸೊ ಅದರಲ್ಲಿ ಏನಂದರೆ ನಾನು ಹೇಳೋದಾದಲ್ಲಿ, ಸೊ ಈ ಅಸಿಂಪ್ಟಮೆಟಿಕ್ ಇರೋರೇ ತುಂಬ ವರ್ಷಗಳಿಂದ, ಎಷ್ಟೋ ಹಲವಾರು ವರ್ಷಗಳಿಂದ ಇರ್ತಾರೆ. ಬಟ್ ಕೆಲವರಲ್ಲಿ ಮಾತ್ರ ಏನಾಗ್ತಿದೆ, ಒಂದು ಚಿಕ್ಕ ಸಮಸ್ಯೆಯಿಂದ ಅದು ದೊಡ್ಡದಾಗಿ ಬೆಳೀತಾ ಹೋಗೋದನ್ನು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಏನಂದರೆ, ತುಂಬ ಯಂಗ್ಸ್ಟರ್ಸ್ ಅಥವಾ 25-23 ವರ್ಷ ವಯಸ್ಸಲ್ಲಿ ಅಥವಾ ಕಾಣಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 30 ವರ್ಷದ ಒಳಗಡೆ ಇರೋರಲ್ಲಿ ಒಂದು ಹಿಸ್ಟ್ರಿಯ ಡೀಟೇಲ್ಸ್ ತೊಗೊಂಡಾಗ ಏನಂದರೆ, ಇಂಥವರಲ್ಲಿ ಏನಾಗ್ತಾ ಇದೆ ಅಂದರೆ, ತುಂಬಾ ಬೇಗ ಅಥವಾ ಅತಿ ಚಿಕ್ಕ ವಯಸ್ಸಿನಲ್ಲಿನೇ ಜವಾಬ್ದಾರಿಗಳನ್ನು ತಗೊಂಡು ಬಂದು, ಇವಾಗ ಕಾಲರ್ಸ್ ಕೂಡ ನೋಡಿದಂಗೆ ಬರೀ 25-27 ವರ್ಷದವರೇ ಕಾಲ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು ಹೇಳಿ. ಮಾ, ತಮ್ಮ ಹೆಸರು? ನನ್ನ ಹೆಸರು ಧನಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹಾಸನದಿಂದ ಮಾತಾಡಿ. ಮಾ, ಡಾಕ್ಟರ್ ಇದಾರೆ ಹೇಳಿ. ಮಾ, ನಮಸ್ಕಾರ. ಹಾ ಹೇಳಿ ಮಾ. ನನಗೆ ವೆರಿಕೋಸ್ ವೇನ್ 2009 ಅಲ್ಲೇ ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಓಕೆ ಮಾ. ಈಗ ಮತ್ತೆ ಬಂದಿದೆ ಸರ್. ಅದು ಯಾವ ಕಾಲಲ್ಲಿ ಮಾ? ಲೆಫ್ಟ್
ಕಾಲಲ್ಲಿ ಮೀನ್ ಕಂಡ ಬರುತ್ತಲ್ವಾ, ಅದ್ರಲ್ಲಿ ಬಂದಿದೆ. ನಾನ್ ಟೀಚರ್, ಸ್ವಲ್ಪ ಹೊತ್ತು ನಿಂತಿರ್ಲೇಬೇಕಾಗುತ್ತಲ್ಲ, ಅದ್ರಿಂದ ಮತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಇದು ನಿಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಇದೆ ಸರ್ ಇದಕ್ಕೂ ಟ್ರೀಟ್ಮೆಂಟ್? ಸೊ ನಿಮ್ಗೆ ಈ ಒಂದು ಉಬ್ಬಿರೋ ರಕ್ತನಾಳ ಬಿಟ್ಟು ಲಕ್ಷಣಗಳು ಏನಾಗ್ತಾ ಇದೆ, ಅದರಿಂದ ಅದರಿಂದ ತೊಂದರೆಗಳು ಏನೇನು ಉಂಟಾಗ್ತಾ ಇದೆ? ಹಲೋ ಸರ್. ಸೊ ತೊಂದರೆಗಳು ಏನೇನು ಉಂಟಾಗ್ತಾ ಇದೆ? ನೋವು, ಅದೇ ಬರೀ ಅದು ಉಪ್ಕೊಂಡಂಗಿದೆ, ತುಂಬಾ ಹೊತ್ತು ನಿಂತ್ರೆ ಸ್ವಲ್ಪ ಪೇನ್ ಆದಂಗೆ, ನೋವು ಆದಂಗೆ ಆಗುತ್ತೆ ಒಟ್ಟಿನಲ್ಲಿ. ಓಕೆ ಮ್ಯಾಮ್. ಸೊ ಇದನ್ನೇನಂದ್ರೆ ಸೊ ಖಂಡಿತವಾಗಿ ತಡಿಬಹುದು. ಸೊ ಕಾಯಿಲೆ ಬೆಳೆಯುತ್ತಿರೋ ಪರಿಯನ್ನು ತಡೆದು, ಸೊ ಇನ್ನೊಂದು ಕಾಲಲ್ಲಿ ಸಮಸ್ಯೆಯನ್ನು ಬೆಳೆಯೋದನ್ನು ತಡೆದು ಆ ಪ್ರಕಾರ ಇರೋ ಒಂದು ರಕ್ತನಾಳನ ಸ್ಟ್ರೆಂಗ್ಥನ್ ಮಾಡೋದಕ್ಕೆ ಏನಾದರೆ ಸಹಾಯ ಮಾಡ್ಬೋದು. ಸೊ ಅದರಿಂದ ಏನಾಗುತ್ತೆ, ಈ ಒಂದು ಚರ್ಮದ ಬಣ್ಣ ಬದಲಾವಣೆ ಆಗೋದನ್ನು ತಡೆಯೋದು, ಅಲ್ಸರ್ಸ್ ಆಗುವ ಪರಿಸ್ಥಿತಿಯನ್ನು ನಾವು ಖಂಡಿತವಾಗಿ ತಪ್ಪಿಸ್ಬೋದು ಅಂತ ಹೇಳ್ಬೋದು. ಜೊತೆಗೆ ಏನಾದರೆ ನೋವು ಅನ್ನೋದು, ಆ ನೋವಿನ ಪ್ರಮಾಣ ಅನ್ನೋದೇನೆಂದ್ರೆ ಖಂಡಿತವಾಗಿ ಏನಂದ್ರೆ ಕಡಿಮೆ ಮಾಡ್ಬೋದು. ಓಕೆ, ಧನ್ಯವಾದಗಳು ಧನಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ನೇರವಾಗಿ ಬರಬಹುದು. ಮಾ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ನೇರವಾಗಿ ಬಂದು ಭೇಟಿ ಮಾಡಬಹುದು, ಇನ್ನು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಇನ್ನು ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಅಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ತಮ್ಮ ಹೆಸರು? ಹಲೋ ಹೇಳಿ ಮಾ, ತಮ್ಮ ಹೆಸರು? ಹಲೋ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ತಮ್ಮ ಹೆಸರು, ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ಯಲಹಂಕದಿಂದ ಮಾತಾಡ್ತೀವಿ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಏನ್ ತೊಂದರೆ ಅಂತ ತಿಳಿಸಿ. ಹೇಳಿ ಮಾ, ನಮಸ್ಕಾರ. ಅಲ್ಲ ನಮಸ್ಕಾರ ಅಲ್ಲ ಸರ್, ನಮ್ಮ ಹುಡುಗನ ಕಾರ್ಯ ಎಂಎಸ್ ಸಮಯದಲ್ಲಿ ನೋಡ್ತಿದೀವಿ. ಅವ್ರೇನು ಒಂದು ತಿಂಗಳು ಮಟ್ಟಿಗೆ ಇದಾಕೊಳ್ಳಿ ಅಂತ ಕೊಟ್ಟಿದ್ರು. ಸರಿ, ಅದ ಹಾಕಿದ್ಮೇಲೂ ಅದು ಬಿಟ್ಟು ಅದು ಇನ್ನು ಇದ ಕ್ಲಿಯರ್ ಆಗಿಲ್ಲ. ಇವಾಗ ಏನು ಆಪರೇಷನ್ ಮಾಡ್ಬೇಕು ಅಂತ ಇದಾರೆ. ಏನ್ ವಯಸ್ಸು ಎಷ್ಟಿದೆ ಅಮ್ಮ? ಹಲೋ, ವಯಸ್ಸು ಎಷ್ಟಿದೆ? ನಿಮ್ಮ ಮಗನ ವಯಸ್ಸು ಎಷ್ಟಿದೆ? ಅವ್ರಿಗೆ ವೆರಿಕೋಸ್ ವೈನ್ ಸಮಸ್ಯೆ ಇದೆಯಾ? 22 ಸರ್. 22 ಸರ್. ಓಕೆ ಅಮ್ಮ. ಸೋ ಅಲ್ಲಿ ತೊಂದರೆಗಳು 28. ಓಕೆ ಅಮ್ಮ. ಸೋ ಪರವಾಗಿಲ್ಲ, ಒಮ್ಮೆ ಬಂದು ನೀವು ಮಾಡ್ಸಿರೋ ರಿಪೋರ್ಟ್ಸು ಮತ್ತೆ ಮಗನ ಕರ್ಕೊಂಡು ಬನ್ನಿ, ನೋಡಿ ಆ ಪ್ರಕಾರ ಏನ್ ಸಹಾಯ ಮಾಡ್ಬೋದು ಅಂತ ಹೇಳ್ಬೋದಾಗುತ್ತೆ. ನೋಡಿಮ್ಮ, ಮಲ್ಲೇಶ್ವರಂ 7th ಕ್ರಾಸ್ ನಲ್ಲಿ ಇರೋದು. ಟಿವಿ ಸ್ಕ್ರೀನ್ ಮೇಲೆ ಫಾರ್ ಅಪಾಯಿಂಟ್ಮೆಂಟ್ಸ್ ಫಾರ್ ಡೀಟೇಲ್ಸ್ ಅಂತ ಫೋನ್ ನಂಬರ್ ಬರ್ತಾ ಇದೆ, 0804666477. ಈ ನಂಬರ್ಗೆ ಫೋನ್ ಮಾಡಿ ನೀವ್ ಯಾವ ಟೈಮ್ಗೆ ಬರ್ಬೇಕು, ಯಾವ ಶಾಖೆ ನಿಮ್ಗೆ ಹತ್ರ ಆಗತ್ತೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತಾರೆ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಸೊ ಆಪರೇಷನ್ ವಿಚಾರವಾಗಿ ಮಾತನಾಡೋದಾದ್ರೆ, ವೆರಿಕೋಸ್ ವೈನ್ ಸಮಸ್ಯೆ ಇರೋರು ಸಾಕಷ್ಟು ಜನ ಆಪರೇಷನ್ ಮೊರೆ ಹೋಗ್ತಾರೆ ಅಂತ ಹೇಳ್ಬೋದು. ಅವ್ರ ಕಂಡೀಷನ್ ಮೇಲೆ ಅಥವಾ ಅವರಿಗೆ ಸೆಕೆಂಡ್ ಒಪಿನಿಯನ್ ಸಿಗದೇನೆ ಹೋಗಬಹುದು. ಆಪರೇಷನ್ಸ್ ಯಾವ ರೀತಿ ಸಹಾಯ ಮಾಡುತ್ತೆ ಮತ್ತೆ ಯಾವ ರೀತಿ ಮಾಡಿ ಕಳಿಸುತ್ತೆ ಅಂತ ಹೇಳ್ತೀರಾ? ಸೊ ಅಲ್ಲಿ ಏನಾಗುತ್ತೆ, ಬಹಳಷ್ಟು ಮಟ್ಟಿಗೆ ಇದು ಬದಲಾವಣೆಯನ್ನು ತಡೆಯೋದಕ್ಕೆ ಏನು ಚೇಂಜಸ್ ಮಾಡೋದು ಆಪರೇಷನ್ ಅಲ್ಲ. ಅದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಸಮಸ್ಯೆ ಒಳಗಾಗಿರುವಂಥ ರಕ್ತನಾಳವನ್ನು ತೆಗೆದಾಕುವಂಥ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಸೊ ಆ ಪ್ರಕಾರ ಅದನ್ನು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಡಿಸೀಸ್ ಪ್ರೋಗ್ರೆಸ್ ಆಗೋ ಒಂದು ಕಂಡೀಷನ್ ಅತಿ ಹೆಚ್ಚಾಗಿದೆ ಇರುತ್ತೆ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ರಾಜಪ್ಪ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ರಾಜಪ್ಪ ಅವರೇ? ರಾಮನಗರ. ಮಾತಾಡಿ, ಡಾಕ್ಟರ್ ಇದಾರೆ. ಹೇಳಿ ಸರ್. ನಮಸ್ಕಾರ, ಹೇಳಿ. ನಮಸ್ತೆ, ಹೇಳಿ ಸರ್. ಇದು ಕತ್ತಿನ ನರ ಒಂದ್ ಸ್ವಲ್ಪ ನೋವುತ್ತೆ. ಸರಿ, ಕತ್ತಿಂಗ್ ಸರ್. ಓಕೆ, ಕತ್ತಿಂದ ಕೈಗೆ ಏನಾದ್ರೂ ಹರಡುತ್ತಾ? ಭುಜದ ಭಾಗದಿಂದ ಕೈಯಲ್ಲಿ ಏನಾದ್ರೂ ಸರ್? ಭುಜ ಕೈ ಮುಂದೆ ಇಲ್ಲೆಲ್ಲ ನೋಯ್ತು ಸರ್. ಭುಜದ ಭಾಗದಿಂದ ಬರ್ತದೆ ಕತ್ತಿಂಗ್ ಅಂದ್ರೆ ಸ್ವಲ್ಪ ಕಾಟಾಗೆ. ಮಲಗಿದ್ದಲ್ಲಿಂದ ಎದ್ದಾಗ ಅಥವಾ ಕುಳಿತಲ್ಲಿಂದ ಎದ್ದಾಗ ತಲೆ ಕಣ್ಣು ಮಬ್ಬು ಬರೋದು ಏನಾದ್ರು ಅನ್ಸುತ್ತಾ? ಸರ್ ಏನಿಲ್ಲ, ಸ್ವಲ್ಪ ಕೈ ಜೋಮ್ ಬಂದಂಗೆ ಬರ್ತದೆ ಸ್ವಲ್ಪ ಬಂದ್ರೆ ಲೆಫ್ಟ್ ಕೈ ಲೆಫ್ಟ್. ಓಕೆ, ವಯಸ್ಸು ಎಷ್ಟು ಸರ್ ನಿಮ್ದು? ವಯಸ್ಸು 45. ಓಕೆ, ಯಾವಾಗಿಂದ ಈ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀರಾ ಸರ್? ಒಂದು ವಾರ ಆಗಿದೆ ಸರ್. ಒಂದು ವಾರದಿಂದ ಸರ್? ಒಂದು ವಾರದಿಂದ ಮಾತ್ರ ಆಗ್ತಾ ಇದೆ ಇದು? ಅಥವಾ ಮೊದಲು ಇತ್ತು, ಅದಕ್ಕೆ ಚಿಕಿತ್ಸೆ ಪಡ್ಕೊಂಡು ಬಿಟ್ಟು ಮತ್ತೆ ಈಗ ಮರುಕಳಿಸ್ತಾ ಇದೇನ? ಏನಾಗಿರುತ್ತೆ ಅಂದ್ರೆ, ಈ ಕತ್ತಿನದ ಭಾಗದಲ್ಲಿ ಇರುವಂತ ಮೂಳೆಗಳಲ್ಲಿ ಬದಲಾವಣೆ ಅಂತ ಹೇಳ್ಬೋದು, ಅಥವಾ ಜರ್ಗಿರೋದಂತ ಹೇಳ್ಬೋದು, ಅಥವಾ ಮಸಲ್ಸ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸೊ ಸ್ಪಾಂಡಿಲೋಸಿಸ್ ಅಥವಾ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಕತ್ತಿನ ಭಾಗದಲ್ಲಿ ಇರುವಂತ ಬೆನ್ನುಮೂಳೆ ಅಂತ ಹೇಳ್ತೀವಲ್ಲ, ಈ ಕತ್ತಿನ ಭಾಗದಲ್ಲಿ ಇರುವಂತ ಬೆನ್ನುಮೂಳೆಯಲ್ಲಿ ಏನಾಗುತ್ತೆ, ಸಮಸ್ಯೆಗಳು ಉಂಟಾಗಿರುತ್ತೆ. ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಒಮ್ಮೆ ಏನಾದ್ರೆ ಬಂದು ಭೇಟಿ ಮಾಡಿದಾಗ, ಒಂದು ರಿಪೋರ್ಟ್ ಅಥವಾ ಎಕ್ಸ್ರೇನ ಮಾಡಿಸಿ ನೋಡಿದಾಗ ಏನಾದ್ರೆ ಈ ಸಮಸ್ಯೆ ಏನಿದೆ,
ಇದಕ್ಕೆ ಕೆಲ ದಿನಗಳಲ್ಲಿ ಏನಾದ್ರೆ ಔಷಧಿಗಳು ಜೊತೆಗೆ ಎಕ್ಸರ್ಸೈಸ್ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಕಡಿಮೆ ಆಗುತ್ತೆ. ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು, ಇನ್ನು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ವೆರಿಕೋಸ್ ವೇನ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಪುಟ್ಟ ವಿರಾಮದ ನಂತರ. ನಾರಿಯರ ಒಡವೆ ಮೊಡವೆ, ಕೆಲವೇ ಕೆಲವು ದಿನಗಳಲ್ಲಿ ಯಾವ ರೀತಿ ಮಾಯಾಗಿಸ್ಬೋದು ಅಂತ ತಿಳಿಸ್ಕೊಡ್ತೀವಿ. ಯಾವುದೇ ಬಣ್ಣ ಬಂದ್ರೂ ಕೊನೆಯದಾಗಿ ನಾವು ಕೇಳೋದೇನು ಅಂತಂದ್ರೆ, ಕಳೆಗುಂದಿದ ಮುಖ ಬೇಡ. ಫಿಶ್ ಪೆಡಿಕ್ಯೂರ್ ಮಾಡುತ್ತಾ? ವೀಕ್ಷಿಸಿ ಚೆಂದೊಳ್ಳೆ ಚೆಲುವೆ, ಸೋಮವಾರದಿಂದ ಗುರುವಾರದವರೆಗೆ ರಾತ್ರಿ 7:30 ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಕ್ಕಪೇಟೆ ಸ್ಟೋರ್ಸ್, ಎಂಇಐ ಲೇಔಟ್, ಬಾಗಲಗುಂಟೆ, ಹೆಸರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು. ಇದು ಆಯುಷ್ ಟಿವಿ, ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯ ಕರ್ನಾಟಕದ ಏಕೈಕ ವಾಹಿನಿ. ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ವಿಶ್ವಾಸ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಆಪರೇಷನ್ ಆದ್ಮೇಲೆ ಮತ್ತೆ ಮರುಕಳಿಸುವಂತಹ ಸಾಧ್ಯತೆಗಳಿರುತ್ತೆ, ಹಾಗಿದ್ರೆ ಆಪರೇಷನ್ಸ್ ಯಾಕೆ ಮಾಡಿಸ್ಕೊಳ್ಬೇಕಾಗತ್ತೆ ಅನ್ನೋ ವಿಚಾರವಾಗಿ ನಾನು ಕೇಳ್ತಾ ಇದ್ದೆ. ಬಿಕಾಸ್ ಕಾಲರ್ ಕೂಡ ಒಬ್ರು 2009 ಆಪರೇಷನ್ ಆಗಿದೆ, ಮತ್ತೆ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಆಪರೇಷನ್ಸ್ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದಲ್ಲ ಡಾಕ್ಟರ್, ಏನ್ ಹೇಳ್ತೀರಾ? ಅಂದ್ರೆ ಅದು ಸಮಸ್ಯೆಗೆ ಅವ್ರಿಗೆ ಗೊತ್ತಿರೋ ಪರಿಹಾರದಲ್ಲಿ ಅವ್ರು ಹೋಗಿರೋ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಿರೋ ಪ್ರಕಾರ ತಗೊಂಡಿರ್ತಾರೆ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಸಮಸ್ಯೆ ಮರುಕಳಿಸ್ತಾ ಇದೆ ಅಂದರೆ ಡಿಸೀಸ್ ಫೋರ್ಸ್ ಅಥವಾ ಈ ಕಾಯಿಲೆಯನ್ನು ಬೆಳಿದೇ ಇರೋ ಥರ ತಡೆಯೋಕ್ಕಾಗ್ತಾ ಇದೆ ಅಂದರೆ ಒಳ್ಳೆಯದೆ. ಬಟ್ ಅಲ್ಲಿ ಏನಾಗ್ತದೆ, ಈ ಬದಲಾವಣೆ ಆಗೋದಕ್ಕೂ ಅಲ್ಲಿ ಮಾಡ್ತಿರೋವಂಥ ಆಪರೇಷನ್ಗೆ ಏನಂದರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಸಮಸ್ಯೆ ಶರೀರದಲ್ಲಿ ಆಗಿರುವಂಥ ಹಲವಾರು ಬದಲಾವಣೆಗಳು ಅನ್ಬೋದು, ಅಥವಾ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸದಿಂದ ಆಗಿರ್ಬೋದು, ಅಲ್ಲಿ ಮಾಡೋದ್ರಿಂದ ಏನಾಗ್ತಾ ಇದೆ ಅದು ಅಲ್ಲಿಗೆ ನಿಲ್ತಾ ಇದೆ ಅಂದರೆ ಓಕೆ. ಬಟ್ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂದರೆ ಡಿಸೀಸ್ ಫೋರ್ಸ್ ಏನಿದೆ ಅದು ಶರೀರದಲ್ಲಿ ಡಿವೈಡ್ ಆಗ್ತಾನೆ ಇದೆ. ಅದು ಒಂದು ಕಡೆ ಇರೋದು ಏನಾಗುತ್ತೆ, ಹಲವಾರು ಕಡೆ ಬೆಳೀತಾ ಇದ್ದು ಸಿವಿಯರಿಟಿಯಲ್ಲಿ ಡಿಗ್ರಿಯಲ್ಲಿ ಬೆಳೀತಾ ಇದೆ, ಇನ್ನೂ ಬದಲಾವಣೆಗಳು ತೋರಿಸ್ತಾ ಇದೆ ಅಂದಾಗ ಸಲೇನೆ ಶರೀರ ತತ್ವವನ್ನು ಸರಿಪಡಿಸ್ದೇನೆ ಹೊರತು ಈ ಶಸ್ತ್ರಚಿಕಿತ್ಸೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಏನೋ ಸ್ಟಾಕಿಂಗ್ಸ್ ಅಂತ ಕೂಡ ಆಗಲೇ ಒಬ್ರು ಕಾಲರ್ ಕೇಳ್ತಾ ಇದ್ರು, ಕೊಟ್ಟಿದ್ದಾರೆ ವೇರ್ ಮಾಡ್ತಾ ಇದೀವಿ ಅಂತ. ಸೊ ಅದು ಎಷ್ಟು ಮಟ್ಟಕ್ಕೆ ಸಹಾಯ ಮಾಡುತ್ತೆ, ಇನ್ನು ಯಾರೆಲ್ಲ ಅದನ್ನ ಧರಿಸಬೇಕಾಗತ್ತೆ? ಇದೇನೋ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಅಂದ್ರೆ ಸಮಸ್ಯೆ ಏನಾಗ್ತಾ ಇದೆ, ರಕ್ತನಾಳಗಳು ಉಬ್ಬಿದೆ, ಸೊ ರಕ್ತದ ಪ್ರಸರಣೆ ಮೇಲಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ ಅಂದಾಗ ಈ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಏನಾಗುತ್ತೆ, ಈ ಮೀನು ಕಂಡದ ಭಾಗದಲ್ಲಿ ಅಥವಾ ಈ ಕಾಲಿಂದ ಪಾದದಿಂದ ಹಿಡ್ಕೊಂಡು ಏನಾದ್ರೆ ತೊಡೆ ಭಾಗದವರೆಗೆ ಹಾಕೊಳ್ಳೋದ್ರಿಂದ ಅಲ್ಲಿ ಒಂದು ಪ್ರೆಷರ್ ಅನ್ನೋದು ಇರುತ್ತೆ. ಸೊ ಅದರಿಂದ ರಕ್ತನಾಳಗಳೇನಾದ್ರೆ ಸ್ವಲ್ಪ ಸ್ಟಿಫ್ನೆಸ್ ಅಲ್ಲಿ ಇರುವಂಥದ್ದು, ಅಂದರೆ ಒತ್ತಡದಲ್ಲಿ ಇರುವಂಥದ್ದು, ಅದರಿಂದ ಏನು ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅನ್ನೋದ್ರ ದೃಷ್ಟಿಯಲ್ಲಿ ಕೆಲಸ ಮಾಡಿ. ಬಟ್ ಇದು ಎಲ್ಲರಲ್ಲಿಯೂ ಸಹ ಏನಾದರೆ ಹೆಲ್ಪ್ ಮಾಡೋದಿಲ್ಲ. ಈ ಒಂದು ಟೈಟ್ ಆಗಿರೋದ್ರಿಂದ ಕೆಲವರಲ್ಲಿ ಪಾದದ ಉಬ್ಬುವಿಕೆ ಅಂತ ಹೇಳ್ಬೋದು, ಅದು ತೆಗೆದಾದ ನಂತರ ಏನೋ ತುಂಬ ನೋವು ನವೆ ಕಾಣಿಸುವಂಥದ್ದನ್ನು ನೋಡ್ತೀವಿ. ಒಂದು ಲೆವೆಲಲ್ಲಿ ಏನಂದರೆ ಅರ್ಲಿ ಇದ್ದಾಗ ಏನೋ ಮ್ಯಾನೇಜ್ಮೆಂಟ್ ಸಲುವಾಗಿ ಬಳಸ್ಬೋದು. ಬಟ್ ಏನಂದರೆ ಅವ್ರು ಆ್ಯಕ್ಟಿವ್ ಆಗಿದ್ದಾಗ ಕೆಲಸದಲ್ಲಿದ್ದಾಗ ಮಾತ್ರ ಬಳಸೋದನ್ನು ಸಜೆಸ್ಟ್ ಮಾಡ್ತೀವಿ. ವೆನ್ ಅಂಡರ್ ರೆಸ್ಟ್ ಇದ್ದಾಗ ಏನಂದರೆ ಅದನ್ನು ಆದಷ್ಟು ಕಡಿಮೆ ಮಾಡೋದು ಅಥವಾ ಬಳಕೆಯನ್ನು ಕಡಿಮೆ ಮಾಡೋದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ಇನ್ನೊಂದು ಟ್ರೀಟ್ಮೆಂಟ್ಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಹೋಮಿಯೋಪತಿನಲ್ಲಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ಸಫರ್ ಆಗ್ತಿರೋರಿಗೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಇಲ್ಲಿ ಚಿಕಿತ್ಸೆ ಅನ್ನೋದು ಬಂದಾಗ ಏನಂದ್ರೆ, ಸೊ ಅವರ ಒಂದು ಗ್ರೇಡ್ ವೈಸ್ ಸಫರಿಂಗ್ ನೋಡಿಕೊಂಡಾಗ ಇಲ್ಲಿ ಬದಲಾವಣೆಗಳಾಗೋದನ್ನು ತಡೆಯೋದಕ್ಕೆ ಸಿವಿಯರಿಟಿಗೆ ಹೋಗೋದನ್ನು, ಇನಿಷಿಯಲ್ ಫೇಸಸ್ಸಲ್ಲಿ ಬಂದವರು ಅಥವಾ ಬೆಳೀತಾ ಇರೋಂಥ ಪರಿಸ್ಥಿತಿಯಲ್ಲಿ ಬಂದಾಗ ಇದೇನಂದ್ರೆ ಗ್ರೇಡ್ ವೈಸ್ ಬೆಳೀತಾ ಇರೋ ಪರಿಯನ್ನು ತಡೆಯೋದಕ್ಕೆ ಶರೀರವನ್ನು ಶಕ್ತಿ ಮಾಡುವಂಥದ್ದು. ಆ ಪ್ರಕಾರ ಅಲ್ಲಿ ಅಲ್ಸರ್ಸ್ ಇದೆ ಅಂದಾಗ ಅಲ್ಸರನ್ನು ಹೀಲ್ ಆಗಿಬಿಟ್ಟೇನೆಂದರೆ ಅಲ್ಲೊಂದು ಪರ್ಫ್ಯೂಜನ್, ಸೊ ಚರ್ಮದ ಒಂದು ಬಣ್ಣದ ಬದಲಾವಣೆ ಅನ್ನೋದು ಏನಂದರೆ ಮಾಮೂಲು ಪರಿಸ್ಥಿತಿ ಬರೋ ಸಲುವಾಗಿ ಏನಂದರೆ ಚಿಕಿತ್ಸೆನ ಕೊಡಲಾಗ್ತದೆ. ಆ ಪ್ರಕಾರ ಏನಂದರೆ ಅವರೊಂದು ಮೊಬಿಲಿಟಿ, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಮಾಡಿದ ಮೇಲೆ ಅಥವಾ ಮಾಡ್ತಿರೋ ಕೆಲಸದಲ್ಲಿ ಅಡ್ಡಿಗಳು ಉಂಟಾಗ್ತಿದೆ ಅಂದರೆ ಅದೊಂದು ಅದನ್ನು ತಪ್ಪಿಸೋದಕ್ಕೆ ಏನಂದರೆ ಖಂಡಿತವಾಗಿ ಒಂದು ಚಿಕಿತ್ಸೆ ಅನ್ನೋದು ಹೆಲ್ಪ್ ಆಗುತ್ತೆ. ಆ ಪ್ರಕಾರ ಏನಂದರೆ ಅವರೊಂದು ಕ್ವಾಲಿಟಿ ಆಫ್ ಲೈಫನ್ನು ಏನಂದರೆ ಇನ್ನೂ ಬೆಟರ್ ಮಾಡೋದಕ್ಕೇನಂದರೆ ಹೋಮಿಯೋಪತಿ ಚಿಕಿತ್ಸೆಯಿಂದ ಇಲ್ಲಿ ಹಲವಾರು ಜನರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಚಿಕಿತ್ಸೆ ಅನ್ನೋದು ಏನಂದರೆ ಈ ಒಂದು ವೆರಿಕೋಸ್ ವೇನ್ಸ್ ಇದೆ ಇದಕ್ಕೊಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಆ ಥರ ಇರೋದಿಲ್ಲ, ವ್ಯಕ್ತಿಗೆ ಟ್ರೀಟ್ಮೆಂಟ್. ಯಾಕೆಂದರೆ ಈ ಕಾಯಿಲೆ ಅನ್ನೋದು ವ್ಯಕ್ತಿಯಲ್ಲಿ ಬಂದಿದೆ. ಸೊ ವ್ಯಕ್ತಿಯ ಶರೀರ ತತ್ವವನ್ನು ಸರಿಪಡಿಸ್ದೇ ನಾವು ಓನ್ಲಿ ಔಷಧಿಗಳನ್ನ ಕೊಡ್ತಾ ಹೋಗ್ತೀವಿ ಅಂದರೆ ಸರಿ ಹೋಗಲ್ಲ. ಆ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಆಯಿತು, ಯಾವ ಪರಿಸ್ಥಿತಿಗಳು ಈ ಚೇಂಜಸ್ ಬಂತು ಅನ್ನೋದಕ್ಕೆ ಭಾಳಷ್ಟು ಏನಂದರೆ ಡೀಟೇಲಾಗಿ ಕೇಸ್ ಸ್ಟಡಿ ಅನ್ನೋದು ಮಾಡೋದಿರುತ್ತೆ.
ಅದರ ಜೊತೆಗೆ ಏನಾದರೂ ಅವರಲ್ಲಿ ಇನ್ನೂ ಉಳಿದಂಗೆ ಬೇರೆ ಬೇರೆ ಸಮಸ್ಯೆಗಳೇನಿದೆ. ಈ ಒಂದು ವೆರಿಕೋಸ್ ವೈನ್ಸ್ ಇರೋರಲ್ಲಿ ಅತಿ ಹೆಚ್ಚಾಗಿ ನಾವು ನೋಡಿರೋದಂದರೆ, ಸೊ ಇಲ್ಲಿ ಡಯಾಬಿಟಿಕ್ ಇದ್ದು ಕಾರ್ಡಿಯಕ್ ಡಿಸೀಸಸ್ ಬಂದ್ಬಿಟ್ಟು ಏನಂದರೆ, ಸೊ ಅದರ ಜೊತೆ ವೆರಿಕೋಸ್ ವೈನ್ಸ್ ಡೆವಲಪ್ ಆಗಿರೋ ಒಂದು ಕಂಡೀಷನ್ ನೋಡಿರ್ತೀವಿ. ಅದರಲ್ಲಿ ಯಾವುದೇ ಲಕ್ಷಣಗಳಿಲ್ಲದೇನೇನೆಂದರೆ ಡೈರೆಕ್ಟಾಗಿ ವೆರಿಕೋಸ್ ವೈನ್ಸ್ ಬಂದಿರೋರು ಸಹ ನೋಡಿರ್ತೀವಿ. ಇನ್ನು ಕೆಲವರು ಏನಂದರೆ ಹಲವಾರು ವರ್ಷಗಳಿಂದ ಔಷಧಿಗಳನ್ನ ಬಳಸ್ತಾ ಇರ್ತಾರೆ, ಸೊ ಆ ಪ್ರಕಾರವೇ ಶರೀರದ ಮೇಲೆ ಬೇರೆ ಬೇರೆ ದುಷ್ಪರಿಣಾಮಗಳು, ಬೇರೆ ಬೇರೆ ಕಾಯಿಲೆಗಳು ತುತ್ತಾಗಿರ್ತಾರೆ. ಅದರಲ್ಲಿ ಇದನ್ನು ಒಂದು ಸೇರಿರುತ್ತೆ, ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಂದಿರೋರು ಇರ್ತಾರೆ. ಸೊ ಆ ಪ್ರಕಾರ ಏನಂದರೆ ಅವರವರ ಒಂದು ಶರೀರ ತತ್ವಕ್ಕೆ ಅನುಗುಣವಾಗಿ ಅವರು ಬಳಸ್ತಿರ್ತಕ್ಕಂಥ ಔಷಧಿಗಳ ಅನುಗುಣವಾಗಿ ಏನಂದರೆ ಸೊ ಒಂದು ಸಮಸ್ಯೆಯನ್ನು ಬೇರ್ಪಡಿಸಬೇಕಾಗ್ತದೆ. ಚಿಕಿತ್ಸೆಯನ್ನು ಏನಂದರೆ ವ್ಯಕ್ತಿಗೆ ಆ ಕಾಯಿಲೆಯಲ್ಲಿರುವಂಥ ವ್ಯಕ್ತಿಗೆ ಕೊಡಲಾಗ್ತದೆ. ಅದರಿಂದಾಗಿ ಏನಂದರೆ ಈ ಸಮಸ್ಯೆ ಬೆಳೆಯೋದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತದೆ. ಬಟ್ ಅಲ್ಲಿ ಬದಲಾವಣೆಗಳು ಕಾಣಿಸ್ಬೇಕಾದಲ್ಲಿ ಏನಾದರೂ ಸ್ವಲ್ಪ ಸಮಯಾವಕಾಶ ಅನ್ನೋದು, ಜೊತೆಗೆ ಏನಾದರೂ ಪೇಷನ್ಸ್ ಅನ್ನೋದು ಪೇಷಂಟ್ಗೆ ತುಂಬ ಅತಿ ಹೆಚ್ಚಾಗಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಏನೋ ಈ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಬಂದಿರುತ್ತಲ್ಲ ಡಾಕ್ಟರ್, ಅಂಥವ್ರಿಗೂ ಕೂಡ ಹೋಮಿಯೋಪತಿ ಸಹಾಯ ಮಾಡ್ಬೋದಾ ಹೇಗೆ? ಖಂಡಿತವಾಗಿ. ಸೊ ಅಲ್ಲಿ ಬೆಳೀತಾ ಇದೆ ಸಮಸ್ಯೆಗೆ, ಇಲ್ಲಿ ಇನ್ನೂ ನನಗೇನು ರಿಲೀಫೇ ಸಿಕ್ಕಿಲ್ಲ ಅಥವಾ ಇನ್ನೂ ಹರಡ್ತಾ ಇದೆ ಅಂದಾಗ ಅದನ್ನು ಖಂಡಿತವಾಗಿ ನಿಲ್ಲಿಸ್ಬೋದು. ಸೊ ಸಮಸ್ಯೆ ಪರಿಯನ್ನು ಬೆಳೆದಿರೋದನ್ನು ನಿಲ್ಲಿಸ್ಬೋದು. ಆ ಪ್ರಕಾರ ಏನಂದರೆ ಅವರಲ್ಲಿ ಆಗ್ತಿರೋಂಥ ನೋವು ನರಳುವಿಕೆಯನ್ನು ಏನಂದರೆ ಕಡಿಮೆ ಕಡಿಮೆ ಮಾಡ್ತಾ ಬಂದೆ ಏನಂದರೆ ಒಂದು ಲೆವೆಲಲ್ಲಿ ನಾರ್ಮಲ್ ಲೈಫ್ಗೆ ತರೋದಕ್ಕೆ ಸಾಧ್ಯತೆಯನ್ನು ಬೆಳೆಸ್ಬೋದು. ಓಕೆ. ಇನ್ನು ಒಂದು ಲೈಫ್ ಸ್ಟೈಲು, ಫಿಸಿಕಲ್ ಆಕ್ಟಿವಿಟೀಸು, ಫುಡ್ಡು, ಡಯಟು, ಇದು ಕೂಡ ಎಲ್ಲ ಇಂಪಾರ್ಟೆಂಟ್ ಆಗುತ್ತಾ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಇದ್ದಾಗ? ಸೊ ಪೇಷಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತಾರೆ? ಸೊ ಇಲ್ಲಿ ಏನಂದರೆ ಇವರ ಒಂದು ಮಿನಿಮಲ್ ಲೆವೆಲಲ್ಲಿ ನೋವು ನರಳುವಿಕೆ ಇದೆ ಅಂದಾಗ ಫುಡ್ ಆ್ಯಂಡ್ ಎಲಿವೇಷನ್ ಅಂತ ಹೇಳ್ತೀವಿ. ಅಂದರೆ ಈ ಸ್ಟಾಕಿಂಗ್ಸ್ ಬಳಸೋದು ಒಂದಾಗಿದ್ದರೆ, ಇನ್ನೊಂದು ಏನಂದರೆ ಮನೆಗೆ ಬಂದಾಗ ಮಲಗುವಾಗ ಏನಂದರೆ ಒಂದು ಮಲಗಿದ ಒಂದು ಅರ್ಲಿ 1 hour 2 hours ಏನಂದರೆ ಅಲ್ಲಿ ಏನು ಮಾಡಬೇಕಂದ್ರೆ ಕಾಲನ್ನು ಎತ್ತಿಡುವಂಥದ್ದು, ಸೊ ಪಿಲ್ಲೋ ಮೇಲೆ. ಸೊ ಈ ಪ್ರಕಾರ ಏನಾಗುತ್ತೆ ಅಂದರೆ ಬ್ಲಡ್ ಅನ್ನೋದು ಹಾರ್ಟ್ ಲೆವೆಲ್ಗಿಂತ ಮೇಲೆ ಇರೋದು ಕಾಲು, ಬ್ಲಡ್ ಅನ್ನು ಸಲೀಸಾಗಿ ಹಿಂದಕ್ಕೆ ಬರ್ತಾ ಇರುತ್ತೆ. ಸೊ ಆ ಪ್ರಕಾರ ಇವರ ಒಂದು ಸಮಸ್ಯೆ ಏನಂದರೆ ಒಂದು ಹತೋಟಿಗೆ ಈ ನೋವುಗಳನ್ನು ತಡಿತಾ ಇರುತ್ತೆ. ಸೊ ಇದಲ್ಲೇ ಸ್ವಲ್ಪ ಮಟ್ಟಿಗೆ ಓಡಾಟ ಅಂತ ಹೇಳ್ಬೋದು, ವಾಕಿಂಗ್ ಅನ್ಬೋದು, ಇದರಿಂದ ಏನಾಗುತ್ತೆ ಮಸಲ್ಸ್ ಕಾಂಟ್ರಾಕ್ಷನ್ಸ್ ಬೆಳೀತಾ ಇರುತ್ತೆ, ಹಾರ್ಟಿನಲ್ಲಿ ಏನೋ ಪ್ರೆಷರ್ ಬೆಳೀತಾ ಇರುತ್ತೆ ಬ್ಲಡ್ ಅನ್ನೋದು. ಇದರಿಂದಾಗಿ ಏನಂದರೆ ಸ್ವಲ್ಪ ಮಟ್ಟಿಗೆ ಏನಂದರೆ ಸರ್ಕ್ಯುಲೇಷನ್ ಫಾಸ್ಟಾಗಿ ಆಗ್ತಾನೋ, ಈ ಒಂದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅವುಗಳೆಲ್ಲ ಸಿಗೋದಕ್ಕೆ ಸಾಧ್ಯತೆ ಬೆಳೀತದೆ. ಅದರ ಜೊತೆಗೆ ಏನಂದರೆ ಆಹಾರದಲ್ಲಿ ಏನಂದರೆ ಈ ಆಹಾರ ತಗೊಳ್ಳೋದ್ರಿಂದ ಸಮಸ್ಯೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಲ್ಲಿ ಇನ್ಫೆಕ್ಷನ್ಸ್ ಇದೆ, ನವೆ ಇದೆ ಅಂದಾಗ ಕೆಲವಷ್ಟು ಆಹಾರ ಪದಾರ್ಥಗಳೇನು ಸೆನ್ಸಿಟಿವ್ ಆಗಿರ್ತಾರೆ, ಅಥವಾ ನಂಜು ಕೊಡುವಂಥ ಆಹಾರಗಳು ಅಥವಾ ನಂಜು ಸೃಷ್ಟಿ ಮಾಡುವಂಥ ಆಹಾರ ಪದಾರ್ಥಗಳೇನಾದರೂ ಈ ಪರ್ಟಿಕ್ಯುಲರ್ ಕೆಲವರಲ್ಲಿ ಮಾತ್ರ ಸಮಸ್ಯೆ ಕೊಡ್ತಾ ಇರುವಂಥದ್ದು ಅಂಥವ್ರಿಗೆ ಕೆಲವು ದಿವಸಗಳೇನಂದರೆ ಸಜೆಸ್ಟ್ ಮಾಡ್ತೀವಿ, ಬೇಡ ಇವುಗಳನ್ನು ಸ್ವಲ್ಪ ದಿವಸ ದೂರ ಇಡಿ. ಎಕ್ಸಾಂಪಲ್ ಹೇಳ್ಬೋದು, ಅಲ್ಲ ಬ್ರಿಂಜಾಲ್ ಅಂತ ಹೇಳ್ಬೋದು, ಅಥವಾ ಆಲೂಗಡ್ಡೆ ಅಂತ ಹೇಳ್ಬೋದು, ಅಥವಾ ಹುಳಿಗಳಂತ ಹೇಳ್ಬೋದು. ಬಟ್ ಬರುವ ದಿನಗಳಲ್ಲಿ ಏನಂದರೆ ಆ ಸಮಸ್ಯೆ ಕಡಿಮೆ ಆಗ್ತಾ ಬಂದಂಗೆ ಅವರ ನಾರ್ಮಲ್ ಡಯಟಿಗೆ ಏನಂದರೆ ವ್ಯಕ್ತಿಯನ್ನು ತರಲೇಬೇಕಾಗಿರುತ್ತೆ. ಸೊ ಆ ಪ್ರಕಾರ ಏನಂದರೆ ಫುಡ್ ವೈಸ್ ಏನಂದರೆ ಇದಕ್ಕೆ ಅವರ ಒಂದು ಬೇರೆ ಸಿಸ್ಟಮಿಕ್ ಡಿಸೀಸಸ್ ಇದ್ದಾವೆ, ಬೇರೆ ಒಂದು ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ, ಸೊ ಬಿಪಿಯಿಂದ ಬಳಲ್ತಾ ಇದ್ದಾರೆ ಅಂದಾಗ ಸೊ ಆ ಪ್ರಕಾರ ಚಿಕಿತ್ಸೆಯನ್ನು ಕೊಡಬೇಕು. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು ಹೇಳಿ ಮಾ, ತಮ್ಮ ಹೆಸರು? ನಾವು ಮೇಡಮ್ ಶಿವಮೊಗ್ಗದಿಂದ. ತಮ್ಮ ಹೆಸರು ಮಾ, ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಹೇಳಿ ಮಾ, ಅದಕ್ಕೆ ಯಾವ ವ್ಯಾಯಾಮ ಮಾಡಿದ್ರೆ ಅದರಿಂದ ಮುಕ್ತಿ ಸಿಗುತ್ತೆ ಮೇಡಮ್? ಸೊ ಇಲ್ಲಿ ಏನಂದರೆ ಸಮಸ್ಯೆ ಯಾವ ಮಟ್ಟದಲ್ಲಿದೆ ಅಂತ ತಿಳ್ಕೊಬೇಕಾಗ್ತದೆ. ಸೊ ಅದರ ಪ್ರಕಾರ ಏನಂದರೆ ವ್ಯಾಯಾಮಗಳಲ್ಲಿ ಏನಂದರೆ ಫುಟ್ ಆ್ಯಂಡ್ ಎಲಿವೇಷನ್ ಅಂತ ಹೇಳ್ತೀವಿ, ಅಂದರೆ ಕಾಲನ್ನು ಎತ್ತುವಂಥದ್ದು. ಸೊ ಏನಂದರೆ ಮಾಮೂಲಿಗಿಂತ ಇದು. ಸೊ ಅದರ ಜೊತೆಗೆ ಓಡಾಟ, ವಾಕಿಂಗ್ ಅಂತ ಹೇಳ್ತೀವಿ. ವಾಕಿಂಗ್ ಮಾಡಿದಾಗ ಏನಾಗುತ್ತೆ, ಈ ಮಸಲ್ಸಲ್ಲಿ ಸ್ಟಿಫ್ನೆಸ್ ಬೆಳೀತದೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅತಿ ಹೆಚ್ಚಾಗಿ ಆಗ್ತದೆ. ಅದೇನಂದರೆ ಬ್ಲಡ್ ಅನ್ನೋದು ಏನಂದರೆ ಸೊ ಸಪ್ಲೈ ಅನ್ನೋದು ವಾಪಸ್ ಏನಂದರೆ ಇಲ್ಲಿ ಡ್ರೈನೇಜ್ ಅಂತ ಹೇಳ್ತೀವಿ, ವಾಪಸ್ ಹೋಗುವಂಥದ್ದನ್ನು ಅದು ಇನ್ನೂ ಎಫೆಕ್ಟಿವ್ ಆಗಿ ಸಮರ್ಪಕವಾಗಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಇನ್ನು ಖಂಡಿತ ವಾಕಿಂಗ್ ಮಾಡಬಹುದಾ ಈ ಒಂದು ವೆರಿಕೋಸ್ ವೈನ್ ಸಮಸ್ಯೆ ಇದ್ದವರು? ಸಾಕಷ್ಟು ಜನ ಕಷ್ಟ ಆಗುತ್ತೆ ನಡೆಯೋದಕ್ಕೆ, ಎಲ್ಲೋ ಕುಂತಾ ಇರ್ತಾರೆ, ನಡೆಯೋದಕ್ಕೆ ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಪೇಷಂಟ್ಸ್ಗೆ ಏನು ಹೇಳ್ತೀರಾ, ವಾಕ್ ಮಾಡಿದ್ರೆ ರಿಲೀಫ್ ಆಗತ್ತಾ ಅಥವಾ ಹೇಗೆ? ಅಲ್ಲಿ ವಾಕ್ ಅನ್ನೋದೇನಂದ್ರೆ ವಾಕಿಂಗ್ ಮಾಡೋದ್ರಿಂದ ಈ ಸಮಸ್ಯೆ ಬೆಳೆದಿಲ್ಲ. ಎಸ್, ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮ್ಯಾಮ್, ಹೇಳಿ ಮಾ, ತಮ್ಮ ಹೆಸರು? ರೇಖಾ ಅಂತ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಚಿಕ್ಕಮಗಳೂರಿಂದ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹೇಳಿ ಮಾ, ನಮಸ್ಕಾರ. ರೇಖಾ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಮಾ, ಪ್ರಶ್ನೆ ಕೇಳಿ. ಈ 3 months ಗೆ ಇದು ಅಬೋರ್ಷನ್ ಆದಂಗಾಗಿದೆ ಮ್ಯಾಮ್. ಸರಿ, ಹೇಳಿ ಮಾ. ಸರ್,
3 ಮಂತ್ಸ್ ಗೆ ಅಬೋರ್ಷನ್ ಆದಂಗಾಗಿದೆ. ರೇಖಾ ಅಂತ ಇದೆ ಹೆಸರು. ಸರಿ ಹೇಳಿ, ಸಮಸ್ಯೆ ಏನಾಯ್ತು ಮತ್ತೆ? ಆರೋಗ್ಯದ ಮೇಲೆ ತೊಂದರೆ ಇದೆ ಅದರಿಂದ? ಯಾವ ತರ ಫುಡ್ ನಾ ತಗೋಬೇಕು? ಹಣ್ಣು ಹಂಪಲ ತಿನ್ಬೋದು ಸರ್? ಪ್ರಾಬ್ಲಮ್ ಹೇಗಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲೇನಂದ್ರೆ ಇದು ಒಂದೇ ಸರಿ ಆಗಿದ್ದ, ಈ ತರ ಪದೇ ಪದೇ ಆಗ್ತಾ ಇದೆ? ಇದು ಮೊದಲನೇ ಸರಿ ಈ ತರ ಆಗಿದ್ದ ಅಥವಾ ಈ ತರ ಪದೇ ಪದೇ ಆಗ್ತಾ ಇದೆ? ಪರವಾಗಿಲ್ಲ, ಇಲ್ಲ ಮಾಮೂಲು ಆಹಾರದ ಪದ್ಧತಿ ಅಂತ ಹೇಳ್ತೀವಿ ಅಮ್ಮ. ಸೊ ಅಲ್ಲಿ ಸಮಸ್ಯೆ ಏನೇನು ತಿಳ್ಕೊಬೇಕಾಗ್ತದೆ? ಸೊ ನಿಮ್ಮ ಹತ್ರದಲ್ಲಿ ಇಲ್ಲ ನಾರ್ಮಲ್ ಡಯಟ್ ಅಂತ ಹೇಳ್ತೀವಿ, ಇದಕ್ಕೇನು ಪರ್ಟಿಕ್ಯುಲರ್ ಇದೆ ತರಲ್ಲ. ಸೊ ನಿಮಗೆ ಅತಿ ಹೆಚ್ಚಾಗಿ ರಕ್ತಸ್ರಾವ ಆಗ್ತಾ ಇದೆ, ಸೊ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಯ್ತು, ತುಂಬಾನೇ ವೀಕ್ನೆಸ್ ಆಗಿದೆ ಅಂದಾಗ ಏನಂದ್ರೆ ರಕ್ತವನ್ನ ಸರಿ ಹೊಂದಿಸುವಂತ ಈ ಆಹಾರಗಳಂದಾಗ ದಾಳಿಂಬೆ ಅನ್ಬೋದು ಅಥವಾ ಬೀಟ್ರೂಟ್ ಅನ್ಬೋದು, ಸೊ ಎಲ್ಲಾನು ತಗೊಳ್ಬೋದಮ್ಮ. ಸೊ ಅಲ್ಲೇನು ಈ ಒಂದು ಆಹಾರಕ್ಕೆ ಅದಕ್ಕೆ ತೊಂದರೆ ಇಲ್ಲ. ಸೊ ಅಬಾರ್ಷನ್ ಆಗಿರೋದಕ್ಕೆ ಹಾರ್ಮೋನ್ಗಳ ಒಂದು ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ನೊತರ ಏನಂದ್ರೆ ಎಮೋಷನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಆ ಪ್ರಕಾರ ಏನಂದ್ರೆ ರೆಗ್ಯುಲರ್ ಡಯಟ್ ಏನಿದೆ ಅದನ್ನ ಕೊಡಿ, ಏನ್ ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನಾರ್ಮಲ್ ಡಯಟ್, ಪ್ರತಿಯೊಂದು ಹಣ್ಣುಗಳನ್ನ ತಗೊಳ್ಬಹುದು, ಸೇವನೆ ಮಾಡಬಹುದು, ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿಲ್ಲ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಇನ್ನು ಮಹಿಳಾ ವೈದ್ಯರು ಕೂಡ ಇದ್ದಾರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ. ನೇರವಾಗಿ ಬಂದು ನೀವು ಡಾಕ್ಟರ್ಸ್ನ ಭೇಟಿ ಮಾಡಬಹುದು, ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಡಾಕ್ಟರ್, ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಅಂದ್ರೆ ವಾಕಿಂಗ್ ಕೂಡ ಮಾಡಬೇಕಾಗತ್ತಾ ಅಥವಾ ಏನ್ ಮಾಡಬೇಕಾಗತ್ತೆ ವೆರಿಕೋಸ್ ವೇನ್ಸ್? ಮೊಬಿಲಿಟಿ ಇರೋದ್ರಿಂದ ಏನ್ ತೊಂದರೆ ಇಲ್ಲ, ಬಟ್ ಅಲ್ಲಿ ಸಿವಿಯರಿಟಿ ಎಷ್ಟಿದೆ, ಶರೀರಕ್ಕೆ ನೋವು ಕೊಡ್ತಾ ಇದೆನಾ, ಸೊ ಆ ಮಟ್ಟಕ್ಕೆ ನೋವು ಅತಿಯಾಗಿ ಕೊಡ್ತಾ ಇದೆ ಅಂದಾಗ ಅದನ್ನ ತಡಿಲೇ ಮೊಬಿಲಿಟಿಯನ್ನ ನಿಲ್ಲಿಸಲೇಬೇಕಾಗುತ್ತೆ. ಬಟ್ ಯಾವುದೇ ತೊಂದರೆ ಇಲ್ಲ ಅಂದಾಗ ಏನಂದ್ರೆ ವಾಕ್ ಮಾಡ್ತಾ ಇರ್ಬೋದು, ಯಾಕಂದ್ರೆ ಶರೀರಕ್ಕೆ ಏನಾದ್ರು ಒಂದು ದಣಿವನ್ನ ಕೊಡ್ತಾ ಇರೋದ್ರಿಂದ ಮಸಲ್ ಸ್ಟ್ರೆಂಗ್ದನ್ ಆಗಿರುತ್ತೆ, ಆ ಪ್ರಕಾರ ಸರ್ಕ್ಯುಲೇಷನ್ ಅಲ್ಲಿ ಎಫೆಕ್ಟಿವ್ ಆಗಿರುತ್ತೆ. ಬಟ್ ಸಮಸ್ಯೆ ಏನಂದ್ರೆ ಅವರ ಒಂದು ತೂಕ ಜೊತೆಗೆ ಏನಂದ್ರೆ ಅದರಲ್ಲಿ ಸಮಸ್ಯೆಯಲ್ಲಿ ಅವರ ಶರೀರ ತತ್ವ ಅಂತ ಹೇಳ್ತೀವಿ, ಅದರ ಬೇರೆ ಇನ್ನೇನು ಸಮಸ್ಯೆಗಳಿದೆ, ಕೆಲವರು ಆಸ್ತಮ ಜೊತೆಗೆ ಇರುತ್ತೆ. ಸೊ ಅಂಥವರಲ್ಲಿ ನಾವು ವಾಕಿಂಗ್ ಮಾಡಿ ಅಂದಾಗ ಕಷ್ಟ ಕೊಡ್ತಾ ಇರ್ತೀವಿ. ಸೊ ಬ್ಯಾಲೆನ್ಸ್ಡ್ ಅಲ್ಲಿ ಅಂದರೆ ಕುಳಿತಲ್ಲಿನೇ ಕೆಲವಷ್ಟು ವ್ಯಾಯಾಮಗಳು ಅಥವಾ ಏನಂದ್ರೆ ಮಿಲ್ಕಿಂಗ್, ವೇನ್ ಮಿಲ್ಕಿಂಗ್ ಅಂತ ಹೇಳ್ತೀವಿ, ಅಂದರೆ ಸೊ ಕಾಲನ್ನು ಏನಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಏನಂದ್ರೆ ಪ್ರೆಸ್ ಮಾಡ್ಕೊಂಡು ಬರುವಂಥದ್ದು, ಆ ಪ್ರಕಾರ ಮಾಡ್ಕೊಂಡಾಗ ಏನಂದ್ರೆ ಈ ಒಂದು ಸಮಸ್ಯೆಯಿಂದ ರಿಲೀಫ್ ಪಡ್ಕೊಳ್ಳಕ್ಕೆ ಏನಂದ್ರೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ವೆರಿಕೋಸ್ ವೇನ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬರಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.